ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷನ್ನ ಅಮಲಾನ ಶ್ರೀರಮೃತ ವಿಷದೈರಂಶ ಪಿಪ್ಲಾವಯ ನಮಾಮಾವಿರ್ಭೂಯಾತ್ ಅನಗಮಹಿ ಮಾಮಾನಸೇ ವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾಮನಿ ಮಗ ನಮಸ್ವಾಮಿನ್ ರಾಮ ಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 8ನೆಯ ಪ್ರವಚನ. ಧೃತರಾಷ್ಟ್ರನ ಉಪದೇಶ, ಹಿತೋಪದೇಶ, ರಾಜನೀತಿಗಳ ಉಪದೇಶ, ಧರ್ಮರಾಜನಿಗೆ ಬೋಧನೆ. ಆ ಲೆಕ್ಕದಲ್ಲಿ ಧೃತರಾಷ್ಟ್ರ ಗೀತಂ ಅವನ ಗೀತೆ ಇರಲಿ. ಅನೇಕರಿಂದ ಸಂಪಾದನೆ ಮಾಡಿಕೊಂಡ ಜ್ಞಾನವನ್ನು ತನ್ನ ಮುಂದಿನ ಪೀಳಿಗೆಗೆ ಅಂತ ಸಹಜವಾಗಿ ಹೇಳುತ್ತಾ ಇದ್ದಾನೆ. ರಾಜನ ಜೊತೆಯಲ್ಲಿರುವವರು ಹಳೆಯವರೇ, ವಂಶ ಪರಂಪರೆಯವರೇ, ಅದರ ಪ್ರೀತಿ ವಿಶ್ವಾಸದಲ್ಲಿ ರಣದ ಬಾಧ್ಯತೆಯಲ್ಲಿ ನೆಲೆಗೊಂಡವರೇ ಅಂತಲೇ ಅರ್ಥ. ಮಂತ್ರಿಗಳು ಅಂದ್ರೆ ಕಾಲಕಾಲಕ್ಕೆ ಚಿಂತನೆಯನ್ನು ಗಟ್ಟಿ ಮಾಡಿಕೊಂಡವರು, ನಾವು ಅವರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಹಂತದಲ್ಲಿ ಅವರನ್ನು ಸಮಾನ ವಯಸ್ಸು, ಸಮಾನ ಚಿಂತನೆ ಇರುವ ಹಾಗೆ ಅಂಥವರನ್ನು ಮಾಡಲಿಕ್ಕೆ ಉಂಟು. ಆದ್ರೆ ನೀವು ಹೇಳುತ್ತಾನೆ, ಮಂತ್ರಿಗಳನ್ನು ಪರಂಪರೆಯಲ್ಲಿ ಬಂದವರು, ಅರಸೊತ್ತಿಗೆ ನಿಂತವರು, ಸಂಬಂಧಿಗಳು ಹಾಗೆಲ್ಲ ನೋಡ್ಲಿಕ್ಕಿಲ್ಲ. ನಮಗೆ ಮಂತ್ರಿಗಳು ಅಂದ್ರೆ ಒಳ್ಳೆ ತಿಳಿದವರು ಮುಖ್ಯ, ಮುಖ್ಯಾಂಶ ಅದುವೇ. ಮಂತ್ರಿಣಶ್ಚೈವ ಕುರುವೀತ ದ್ವಿಜಾನ್ನ ವಿದ್ಯಾ ವಿಶಾರದಾನ್ ಅಂತ. ಮುಖ್ಯ ಬೇಕಾದ್ದು ಮಂತ್ರಿಗಳು ಅಂದ್ರೆ ಸಲಹೆಗಾರರು ಅಂತ ಅರ್ಥ. ವಿಷಯವನ್ನು ಗುಟ್ಟಾಗಿ ಇಡುವವರು ಹೌದು ಅಂತ. ರಾಜನ ಜೊತೆಯಲ್ಲಿ ಚರ್ಚೆಗೆ ಚಿಂತನೆಗೆ ಬರುವವರು ಬೇಕಾದಾಗ ಕರೆದಾಗ, ಮತ್ತೆ ಇರಬೇಕು ಅಂತಿಲ್ಲ, ಕಾರ್ಯರೂಪಕ್ಕೆ ತರಬೇಕು ಅಂತಿಲ್ಲ, ಅವರಿಲ್ಲ. ಕೇಳಲಿಕ್ಕೆ, ರಾಜ ಕೇಳಿಕೊಳ್ಳಿಕ್ಕೆ ಮಾತ್ರ, ಮತ್ತೇನಿಲ್ಲ. ಹೀಗಿರ್ಬೇಕು ಅವರು ಅಂದ್ರೆ, ಅವರು ಜಾತಿತಃ ಬ್ರಾಹ್ಮಣರೇ ಆಗಬೇಕೆ ಅಂತ. ಯಾಕೆಂದ್ರೆ ಅವರಿಗೆ ಓದಿಗೆ ಎನ್ನುವುದು ಸಹಜವಾದದ್ದು, ಚೆನ್ನಾಗಿ ಎಲ್ಲ ವಿಷಯ ಗೊತ್ತಿರಬೇಕು ಅವರಿಗೆ. ಅದರಿಂದ ಎಲ್ಲ ವಿಷಯಗಳ ಬಗ್ಗೆಯೂ ಕೇಳಲಿಕ್ಕಾಗತ್ತೆ, ಧಾರ್ಮಿಕ ಆಗಲಿ ಲೌಕಿಕ ಆಗಲಿ, ಇವೆಲ್ಲವನ್ನು ಇಳ್ಕೊಳ್ಳಿಕ್ಕೆ ಹೇಳಲಿಕ್ಕೋಸ್ಕರ. ಮತ್ತೆ ಅವರು ಒಳ್ಳೆ ರೀತಿಯಿಂದ ರಾಜನಿಗೆ ತಗ್ಗಿ ಬಗ್ಗಿ ನಡೆಯುವರಂತಿರಬೇಕು. ಧಾರ್ಷ್ಟ್ಯ ಅದನ್ನೆಲ್ಲ, ಅಹಂಕಾರ ಇವೆಲ್ಲ ಇದ್ರೆ ಆಗುವುದಿಲ್ಲ. ಅಂದ್ರೆ ಮಂತ್ರಾಲೋಚನೆಗಳು ಹಾಳಾಗ್ತಾವೆ ಅಂತ. ಅದರಿಂದ ಇಗೋಗಳು ಬಂದ್ರೆ ಎಲ್ಲ ಅದನ್ನು ವಿನೀತಾಂಶ ಕುಲೀನಾಂಶ ಧರ್ಮಾರ್ಥ ಕುಶಲಾನ್ ಮತ್ತೆ ರುಜುನ್ ಪ್ರಾಮಾಣಿಕರೇ. ಎಲ್ಲಿಯೂ ವಾರೆ, ವಂಚನೆ, ಮೋಸ ಇಂಥದ್ದೆಲ್ಲ ಇಲ್ಲದೇವರು ಇರಬೇಕು ನಮಗೆ. ಅಂಥವರನ್ನು ಅದರಲ್ಲಿ ಒಳ್ಳೆ ಧರ್ಮಾರ್ಥ ಕುಶಲಾನ್, ನಾ ಹೇಳಿದಲ್ಲ ಧರ್ಮದ ಬಗ್ಗೆಯೂ ವ್ಯವಹಾರದ ಬಗ್ಗೆಯೂ ಚೆನ್ನಾಗಿ ತಿಳಿದಿರಬೇಕು ಅವರು. ಅಂಥವರನ್ನು, ಒಳ್ಳೆ ಮನೆತನದಲ್ಲಿ ಬಂದವರನ್ನು ಈತ ಮಂತ್ರಿಗಳನ್ನಾಗಿಸಬೇಕು. ಅಂದ ತಕ್ಷಣ ಅವರಲ್ಲಿ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ಸುಮ್ಮನೆ ಇದ್ದಾರೆ ಅಂತ ಹೆಸರಿಗೆ ಮಾತ್ರ ಅಲ್ಲ ಮಿನಿಸ್ಟರ್ಸ್. ತೈ ಸಾರ್ಧಂ ಮಂತ್ರಯೇತಾಹ ತ್ವಂ ನಾತ್ಯರ್ಥಂ ಭೂವಿಸ್ಸ. ಅವ್ರ ಜೊತೆಯಲ್ಲಿ ಚಿಂತನೆ ಮಾಡುವುದಂದಾಗ ದಿನಗಟ್ಟಲೆ ಎಲ್ಲ ಅಲ್ಲ, ಕಂಡಾಬಟ್ಟೆ ವಿಷಯ ಅಲ್ಲ. ಅವರಿಗೆ ವಿಷಯವನ್ನು ಕೊಟ್ಟಿಟ್ಟು ಅವರು ಚಿಂತನೆಗೆ ಬರಬೇಕು ಹೇಳುವಾಗ ಮಾಡಿ ಮುಗಿಸ್ಬೇಕು. ಕೆಲವು ತುಂಬಾ ರಹಸ್ಯಗಳನ್ನಾಗಲೇ ರಿವೀಲ್ ಮಾಡಬೇಕು, ಉತ್ತರ ಮುಗಿಸ್ಬೇಕು. ತುಂಬಾ ಹೊತ್ತುಗಳಲ್ಲಿ ಬಹಳ ಜನರಲ್ಲಿ ಸೇರಿಕೊಂಡು ಬಹಳ ಹೊತ್ತನ್ನೆಲ್ಲ ತೆಗಿಬಾರ. ಒಂದೊಮ್ಮೆ ಮಾಡುವುದಾಗಿದ್ರೆ ಎರಡು ರೀತಿಯಿಂದ ಮಾಡಲಿಕ್ಕುಂಟು ಚಿಂತನೆ. ಒಂದು ಸಮಸ್ತೈರಪಿ ಚವ್ಯಸ್ತೈ, ಒಟ್ಟಿಗೆ ಸೇರಿಸಿಕೊಂಡು ಮಾಡಬೇಕು. ವಿಷಯ ಗೊತ್ತಾಗುತ್ತೆ ನಮಗೆ, ಒಬ್ರಿಗೊಬ್ರಿಗೆ ಗೊತ್ತಾಗುತ್ತೆ. ಆನಂತರ ಪ್ರತ್ಯೇಕ ತಿಳಿಬೇಕು ಅವರನ್ನು. ವ್ಯಸ್ತೈಶ್ಚ ವ್ಯಪದೇಶ ಏನಕ್ಕೆ ಅನಿಸಿತು, ಏನಾದರೂ ಒಂದು ನೆವ ಹೇಳಿ
ಅಂದ್ರೆ ಅವರು ಆವತ್ತಾಯ್ತಲ್ಲ ಎಲ್ಲ ಇದ್ದಾಗ ಮಾತಾಡಿದೇವಲ್ವಾ ಅಂತ ಹೇಳಿ ನುಣುಚಿಕೊಳ್ಳುತ್ತಾರೆ. ಕೆಲವೊಮ್ಮೆ ತನಗೆ ಯಾಕೆ ಬೇಕೆಲ್ಲ ಅಂತ ಹೇಳಿಕೊಂಡು ತನ್ನದೊಬ್ಬನದ್ದೇ ಆಗ್ತದೆ ಅಂತ ಹೇಳಿಕೊಳ್ಳುವ ಒಂದು ತಪ್ಪಿಗೆ ಇರ್ತದೆ. ಸ್ವಲ್ಪ ಕೆಲವೆಲ್ಲ ವಿಷಯಗಳೆಲ್ಲ ಜಾಸ್ತಿ ಇರ್ತವೆ, ಅದನ್ನ ಅಂಥವರನ್ನು ಪ್ರತ್ಯೇಕ ಕರೆದು ಮಾತಾಡಿಸು, ಏನಾದ್ರೂ ಒಂದು ಹೇಳೆ ಹೇಳು, ನೆವ ಹೇಳು, ಯಾಕೆ ಏನು ಅಂತ ಹೇಳಿ. ಹಾಗಾಗಿ ಅದು ಒಬ್ರಿಗೊಬ್ರಿಗೆ ಪ್ರತ್ಯೇಕವಾಗಿ ಮಾತಾಡಿದ್ದು ಗೊತ್ತಾಗಿರಬಾರ್ದು. ಮತ್ತೆ ಎಲ್ಲರ ಒಪಿನಿಯನ್ ಕೇಳುವುದೊಂದು ಸ್ಟೈಲ್ ಬೇರೆ, ಅದು ಮಂತ್ರಾಲೋಚನೆ, ಗುಪ್ತಾಲೋಚನೆ. ಅದರಲ್ಲಿಯೂ ಪ್ರತ್ಯೇಕವಾಗಿ ಇಂಡಿವಿಜುವಲಿ ಕೆಲವರನ್ನು ಕರೆದು ಸಾಧಕ ಬಾಧಕದ ಬಗ್ಗೆ ಅವನಲ್ಲಿ ಏನೋ ಒಂದು ವಿಶೇಷತೆ ಇರ್ತದೆ ಅಂದಾಗ ಗಮನಿಸಬೇಕಾಗತ್ತೆ ರಾಜ ಅಂತ. ಇದು ವಿಚಿತ್ರ ಗುಟ್ಟು ಭಾಷೆಗಳಲ್ಲಿ ಚಿಂತನೆಗಳಲ್ಲಿ ಇನ್ನಷ್ಟು ಸೀಕ್ರೆಟ್ ರಹಸ್ಯ. ಮತ್ತೆ ಇದೆಲ್ಲಿ ನಡೆಸಬೇಕು ಅಂದಾಗ ಹೇಳ್ತಾನೆ ಧೃತರಾಷ್ಟ್ರ, ಸುಸಂವ್ರತಂ ಮಂತ್ರಗೃಹಂ ಸ್ಥಳಂ ಚ ಆರುಹ್ಯ ಮಂತ್ರಯೇ. ಎಲ್ಲ ಒಳ್ಳೆ ಅದಕ್ಕೆ ಬೇಕಾದಂತಹ ರಕ್ಷಣೆ ಇದ್ದಿರಬೇಕು, ಕವರ್ ಇರಬೇಕು, ಎಲ್ಲ ಲೀಕ್ ಆಗುವ ಆಗಿರಬಾರ್ದು ಶುದ್ಧಿಗಳು. ಎಲ್ಲಿಯೋ ಒಂದು ಕಡೆಯಲ್ಲಿ ರಹಸ್ಯವಾದ ಮಂತ್ರಗೃಹ, ಎಲ್ಲಿ ಮೀಟಿಂಗ್ ಆಗತ್ತೆ ಎಂದು ಗೊತ್ತಾಗದಾಗಿರ್ಬೇಕು. ಮತ್ತೆ ಅದಕ್ಕೆ ಬೇಕಾದಂತಹ ರಕ್ಷಣೆ ಪ್ರೊಟೆಕ್ಷನ್ಸ್ ಬರಬೇಕು. ಅಲ್ಲಿ ಚೆನ್ನಾಗಿ ಮಾಡಬೇಕಿವ. ಅದು ಸಾಮಾನ್ಯ ಕಾಡಿನಲ್ಲಿ ಆದರೂ ಪರವಾಗಿಲ್ಲ ಅಂತಾನೆ, ಯಾಕೆಂದ್ರೆ ಕಾಡಿನಲ್ಲಿ ಯಾರು ಇರುವುದಿಲ್ಲ. ಇವರ ವಾಹನಗಳು, ಕುದುರೆಗಳು, ರಥಗಳು ಹೋಗ್ತಾವೆ, ಮಂತ್ರಗೃಹ ಅಲ್ಲಿ ಮಾಮೂಲಿ ಇರ್ತದೆ, ಖಾಲಿ ಇರ್ತದೆ. ಹಾಗಾದ್ರೆ ಅರಣ್ಯ ನಿಶ್ಚಲಾಕೇವ, ಇನ್ನು ಕೈಕಾಲುಗಳು ಹೋಗುವಾಗ ಅಲ್ಲೆಲ್ಲ ಮುಳ್ಳು ಪೊದರು ಇಲ್ಲ ಅಂತ ದಾರಿಯಲ್ಲ ಅಡಗಿ ಕೂತ್ಕೊಳ್ಳೋ ಸಂಭವಗಳು ಇರ್ತಾವೆ ಅಲ್ಲಿ ಯಾರಾದರೂ ಕೇಳಲಿಕ್ಕೆ. ಆದ್ರಿಂದ ಬುಷಸ್ಸುಗಳು ತೋಪುಗಳು ಎಲ್ಲ ಇರುವಾರು, ಇಂಥ ಕಡೆಯಲ್ಲಿ ಮಾಡಬೇಕು. ಮತ್ತೆ ನಚ ರಾತ್ರವು ಕದಾಚನ, ಯಾವಾಗಲೂ ರಾತ್ರಿಯಲ್ಲಿ ಮೀಟಿಂಗ್ ಇಡಬೇಡ ಅಂತ. ರಾತ್ರಿ ಪೂರ್ತಿ ಕಾಣುವುದಿಲ್ಲ, ಯಾರೋ ಹಾಯ್ದಾಗಿ ಹೋದಾಗಿ ಅನಿಸ್ತದೆ. ಯಾರದ್ದೋ ವೇಷಭೂಷಣಗಳಲ್ಲಿ ಆಕೃತಿಗಳಲ್ಲಿ ಯಾರೋ ಹೋಗಿರ್ತಾರೆ, ನಮಗೆ ಗುಮಾನಿ ಬರುವುದು ಅವನ ಮೇಲೆ. ಆದ್ರೆ ಇದ್ದವನೇ ಬೇರೆ. ಕೆಲವೊಮ್ಮೆ ಹೆಂಗಸರು ಗಂಡಸರಂತೆ ವೇಷ ಹಾಕಿ ಬರ್ತಾರೆ, ಗಂಡಸರು ಹೆಂಗಸರಂತೆ ವೇಷ ಹಾಕಿ ಬರ್ತಾರೆ. ಆ ನಮೂನೆ ಚಮತ್ಕಾರಗಳು ಇರ್ತಾವ ಅವರಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನಿಸಿಕೊಂಡು ಧೃತರಾಷ್ಟ್ರ ಹೇಳ್ತಾನೆ, ರಾತ್ರಿ ಸಮಾಲೋಚನೆ ಎಲ್ಲ ಸಭೆಯನ್ನೇ ಮಾಡಿಕೊಳ್ಳಿಕ್ಕಿಲ್ಲ. ಮತ್ತೆ ಮಾಡುವಲ್ಲಿಯೂ ಸ್ವಲ್ಪ ಜಾಗ್ರತೆ ಉಂಟು ಹೇಳ್ತಾನೆ. ವಾನರಾಹ ಪಕ್ಷಿಣಶ್ಚೈವ ಯೇ ಮನುಷ್ಯಾನುಕಾರಿಣ ಸರ್ವೇ ಮಂತ್ರಗೃಹೇ ವರ್ಜ್ಯಾಹ ಯೇಚಾಪಿ ಜಡಭಂಗವ ಅಂತ. ಹತ್ತಿರದಲ್ಲಿ ಯಾರು ಇರಬಾರದು, ಮಂತ್ರಾಲೋಚನೆಯಲ್ಲಿ ಯಾರು ಸೇರಬಾರದು ಅಂದ್ರೆ ವಾನರಾಹ ಅಂತಾನೆ. ಮಂಗಗಳನ್ನೆಲ್ಲ ಬರಗೊಡಬೇಡಿ, ಯಾಕೆ ಕಾಡಿನಲ್ಲಿ ಮಾಡಿದಾಗ ಮಂಗಗಳು ಸಹಜ ಬಂದಿರ್ತಾವೆ ಅಂತ ಇಲ್ಲ, ಮಂಗಗಳನ್ನು ಓಡಿಸಿ. ಯಾಕೆಂದ್ರೆ ಅದರಲ್ಲಿ ಯಾರದ್ದು ಒಂದು ಪಳಗಿದ ಮಂಗನನ್ನು ಬಿಡಬಹುದಲ್ವಾ, ಸಾಧ್ಯತೆ ಇರ್ತದೆ. ಯಾಕೆಂದ್ರೆ ಮನುಷ್ಯ ಏ ಮನುಷ್ಯಾನುಕಾರಿಣ, ಅವುಗಳೆಲ್ಲ ಮನುಷ್ಯರನ್ನು ಅನುಸರಿಸ್ತಾವೆ, ಅವುಗಳೇನೊಂದು ಭಾಷೆ ಕೊಡುತ್ತಾರೆ, ಭಾಷೆ ಹೇಳಿಕೊಡ್ತಾರೆ, ಅದನ್ನು ನಡೆಸಿಕೊಡ್ತಾರೆ. ಆದ್ರಿಂದ ವಾನರಾಹ ಪಕ್ಷಿನಷ್ಟೈವ, ಹಕ್ಕಿಗಳನ್ನು ಇಟ್ಟುಕೊಳ್ಳಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಕ್ಕಿಗಳು ಹೇಗೆ ಆಗುತ್ತೆ, ಅದಕ್ಕೆ ಬೋಧ ಉಂಟಾ, ಗೊತ್ತಾಗುತ್ತಾ, ತಿಳಿಸ್ತಾರಾ, ಪ್ರಶ್ನೆ ಕೇಳಿದ ಉತ್ತರಿಸ್ತಾರಾ ಅಂತ. ಅದಕ್ಕೋಸ್ಕರ ಇಲ್ಲೇ ಧೃತರಾಷ್ಟ್ರ ಹೇಳ್ತಾನೆ, ಏ ಮನುಷ್ಯಾನುಕಾರಿಣ ಅಂತ. ಅವರು ಹಕ್ಕಿಗಳು ಏನ್ ಮಾಡ್ತಾವಂದ್ರೆ ಮನುಷ್ಯನ ಮಾತನ್ನು ಹಾಗೆ ರಿಪೀಟ್ ಮಾಡ್ತಾರೆ. ಆದ್ರಿಂದ ನಾವು ಕೆಲವು ನೋಡಿ, ಗೀಳಿ ನೋಡಿ, ನಾವು ಗೀಳಿ ಹತ್ರ ನಮಸ್ತೆ ಹೇಳಿದ್ರೆ ಅದು ನಮಸ್ತೆ ಹೇಳ್ತದೆ. ಅದು ನಾವೇನು ಹೇಳಿಕೊಡುತ್ತೇವೆಯೋ ಅಂತ ಗಿಳಿಗಳು ನಾಲಿಗೆ ಉಂಟು ಅವುಗಳಿಗೆ, ಅದು ಮಾತಾಡ್ತದೆ. ಇಂಥದ್ದು ಕೆಲವು ನಾಯಿ, ಕೆಲವು ಬೆಕ್ಕು ಇವನ್ನೆಲ್ಲ ತೋರಿಸ್ತಾರೆ. ಈಗ ತೋರಿಸ್ತಾರೆ ಅನೇಕ ದೇಶಗಳಲ್ಲಿ ಅನೇಕ ಬಗೆಯ ಪ್ರಾಣಿಗಳು ಅನುಕರಣೆ ಮಾಡ್ತವೆ. ಹಕ್ಕಿಗಳು ಕೆಲವು ಮಾಡ್ತವೆ, ಬಹಳ ಜೋರಾಗಿ ಮಾಡ್ತವೆ, ಯಾವ್ಯಾವುದೋ ಪ್ರಾಣಿಗಳ ಶಬ್ದನ್ನು ಅನುಕರಣೆ ಮಾಡ್ತವೆ. ಮನುಷ್ಯನ ಭಾಷೆಯ ಒಂದು ಪದಬಂಧಗಳಲ್ಲಿ ಅವುಗಳು ಸೋಲ್ತಾವೆ, ಧ್ವನಿಯನ್ನು ಅನುಕರಣೆ ಹೆಚ್ಚು ಮಾಡ್ತಾವೆ. ಆದ್ರಿಂದ ಈ ಹಕ್ಕಿಗಳಲ್ಲಿ ಹಾರಿಬಿಟ್ಟಿರ್ತಾರೆ, ಇರ್ತದೆ, ಕೇಳಿಕೊಳ್ಳುತ್ತದೆ. ಆದ್ರಿಂದ ಅದನ್ನು ಮೆಮೊರಿಯಲ್ಲಿ ಇಟ್ಟುಕೊಂಡು ಹೇಳುತ್ತದೆ. ಅದು ಹೇಳಬೇಕು ಅಂತ ಹೇಳುವುದಿಲ್ಲ. ನಾವು ಅದರ ಹತ್ತಿರ ರಾಮ ಕೃಷ್ಣ ವ್ಯಾಸ ನಾರಾಯಣ ಹೇಳಿದ್ರೆ ಅದು ಎಷ್ಟೋ ಹೊತ್ತಿಗೆ ಯಾರೋ ಇದ್ದಾಗ ಇಲ್ಲದಿದ್ದಾಗಲೂ ಅದಕ್ಕೆ ನೆನಪಾದಾಗ ಹೇಳಬೇಕು ಅನಿಸಿಕೊಂಡ ಹೇಳಬೇಕು ಅಂತ ಹೇಳಿ ಏನಲ್ಲ, ಅದು ರಾಮ ಕೃಷ್ಣ ಹೇಳಲಿಕ್ಕೆ ಶುರು ಮಾಡುತ್ತೆ. ಒಂದ್ಸರಿ ಅಂತ ಹೇಳಿದ ನಂತರ ಮತ್ತೆ ಅದನ್ನು ರಿಪೀಟ್ ಮಾಡ್ತದೆ. ಹಾಗಾಗಿ ಸಮಾಲೋಚನೆ ಸಭೆಯಲ್ಲಿ ಎಲ್ಲಿಯಾದರೂ ಹಕ್ಕಿಗಳು ಮಂಗಗಳು ಎಲ್ಲ ಬಂದಿದ್ರೆ ಅವುಗಳ ಶಬ್ದಗಳನ್ನು ಪಿಕಪ್ ಮಾಡುತ್ತವೆ. ಮತ್ತೆ ಅವುಗಳ ವ್ಯಕ್ತಿಯಲ್ಲಿಗೆ ತೆರಳಿಯಾಗ ಅವುಗಳು ತನ್ನಷ್ಟೇ ಹೇಳುವಾಗ ಅದನ್ನು ಹೇಳ್ತಾ ಇವನೇ ಅದು ಕ್ಲೂ ಸಿಗ್ತದೆ. ಆ ಮಾತುಗಳಲ್ಲಿ ಬಂದ ಕೆಲವು ಪದಗಳು ಇವುಗಳ ಅನುಕರಣೆ ಮಾಡಿದಾಗ ಇನ್ನು ಹೇಳ್ತಾನ ಅವನು, ಇವರನ್ನಲ್ಲಿ ಮಾತ್ರ ಅಲ್ಲ ಬಿಡ್ಲಿಕ್ಕಿರುವಂತದ್ದು, ಏಚಾಬಿ ಜಡಭಂಗವ ಅಂತಾನೆ. ದಡ್ಡರು ಮೂಢರು
ಎಚ್ಚರ ಇಲ್ಲದವರು, ಕೈಕಾಲು ಸಮ ಇಲ್ಲದವರು, ಅಂಗವಿಹೀನರು ಇವರೆಲ್ಲ ಇರ್ತಾರೆ. ಇವರು ಭಾರಿ ಸೂಕ್ಷ್ಮ. ಇತರಂಗಗಳು ಇವರಿಗೆ ವೈಕಲ್ಯ ಬಂದಿದ್ರು ಕೆಲವು ವಿಷಯದಲ್ಲಿ ಭಾರಿ ಚುರುಕಿ ಇರ್ತಾರೆ ಇವರು. ನಾವು ತಿಳ್ಕೊಂಡಿದ್ದೇವೆ ಉಪಯೋಗ ಇಲ್ಲದವ ಅಂತ ಹೇಳಿಕೊಂಡು ದಡ್ಡ ಮೂಡ ಹಾಗೆ ಇರ್ತಾರೆ. ದಡ್ಡರಾಗಿ ಜಡರಾಗಿ ಇರ್ತಾರೆ. ಸಬ್ಜೆಕ್ಟ್ ಏನು ಅರ್ಥವೇ ಆಗುದಿಲ್ಲ, ಮೋರೆಯಲ್ಲಿ ಏನು ವಿಕಾರ ಇರುವುದಿಲ್ಲ. ಆದ್ರೆ ತದ್ವತ್ತಾಗಿ ಶಬ್ದಗಳನ್ನು ವಿಷಯಗಳನ್ನು ಇಟ್ಟುಕೊಂಡಿರ್ತಾರೆ. ಹಾಗೆ ಮಗದೊಬ್ಬನೇ ಹೇಳ್ತಾರೆ, ಅವರು ಜೀವಮಾನ ಪೂರ್ತಿ ಜಡರಂತೆ ವರ್ತಿಸ್ತಾರೆ. ಇದೇ ಕೆಲಸ ಈ ಗೂಢಚರರೆಲ್ಲ ಹಾಗೆ ಹುಚ್ಚರಾಗಿ ಇರ್ತಾರೆ, ವೇಷದಲ್ಲಿ ಇರುವುದಿಲ್ಲ. ಭಿಕ್ಷುಕರಾಗಿರ್ತಾರೆ, ಕೆಲವು ಭಿಕ್ಷುಕರಾಗಿ ಹಳ್ಳಿಗಳಲ್ಲಿ ತಿರುಗ್ತಾರೆ. ಭಿಕ್ಷೆ ಬೇಡಿ ಹಾಗೇ ನಾವೇನು ಗಮನಿಸಿದ್ರೆ ಹಾಗೆ ಭಿಕ್ಷೆ ಬೇಡಿಯೇ ತಿಂತಾರೆ, ಮರದಡಿಯಲ್ಲೇ ಬಿದ್ದುಕೊಳ್ತಾರೆ, ಹುಚ್ಚರಾಗಿ ಕಾಣ್ತಾರೆ, ಮೈಯಲ್ಲಿ ಮೈ ತುಂಬಾ ಕೊಳಕುಗಳಲ್ಲಿ ಇರ್ತವೆ. ಆದ್ರೆ ನಿಜವಾಗಿ ರಾಜ ಅವರು ಚಾರ ಪ್ರತಿ ಆಗುವುದಿಲ್ಲ. ಹೀಗೆ ಕೆಲವು ಕೈಕಾಲು ಸಮ ಇಲ್ಲದವರು ಅಂತಾದ್ರೂ ಸಹ ಅವರು ಅಂದ್ರೆ ರಾಜ ಭೀಷ್ಮ ಹೇಳಿರ್ತಾನಲ್ಲಿ, ರಾಜ ಯಾರನ್ನು ಚಾರರನ್ನಾಗಿಸಬೇಕು ಅಂದ್ರೆ ಇಂಥವರನ್ನು ಹೇಳುತ್ತಾನೆ. ಅಂಗವಿಕಲರನ್ನು, ಜಡರನ್ನು, ಮೂಡರನ್ನು, ದಡ್ಡರನ್ನೆಲ್ಲ ಚಾರ ಮಾಡಿ ಜನ ಅವರನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ, ಗೊತ್ತಾಗುವುದಿಲ್ಲ. ಅವ್ರು ನಿಮಗೆ ಸಿಕ್ಕಿದಾಗ ವಿಷಯಗಳು ಸಿಕ್ಕಿಸ್ತಾರೆ ಅಂತೇಳಿ. ಅದು ಇಲ್ಲಿ ಮೊದಲೇ ಧೃತರಾಜ ಹೇಳ್ತಾನೆ, ಇಂಥವರನ್ನೆಲ್ಲ ಅವಾಯ್ಡ್ ಮಾಡು, ಮಂತ್ರಗಿರದ ಪಕ್ಕದಲ್ಲಿ ಅವರು ಬರಬಾರದು, ಇರಬಾರ್ದು. ಎಲ್ಲಿವರೆಗೆ ಅಂದ್ರೆ ಈ ಜಡರು ಒಂದೆಡೆ ಅದೇ ಬೋಪದೇವನ ಚರಿತೆಯಲ್ಲೆಲ್ಲ ಬರುತ್ತೆ, ಅದು ನೀರು ಕುಡಿಯಲಿಕ್ಕೆ ಅವನು ಬಾವಿಕಟ್ಟೆಯಲ್ಲಿ ಹೋಗಿ ಕೂತಾಗೆಲ್ಲ ಆದ ಘಟನೆಗಳೆಲ್ಲ. ಅದರಂತೆ ಮತ್ತೊಮ್ಮೆ ಅಲ್ಲಿ ಗಲಾಟೆ ಆಗ್ತಾ ಇತ್ತು ಹೆಂಗಸರದ್ದು, ನೀರಿಗೆ ಬಂದಲ್ಲಿ ತಾರಕಕ್ಕೆ ಏರಿತ್ತು ಅದು, ಮತ್ತೆ ಪಂಚಾಯಿತಿ ಕಟ್ಟೆಗೆ ಬಂತು. ಆಗ ಅವರು ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿಕೊಂಡಾಗ ಒಬ್ಬ ಇದ್ದ ಅಲ್ಲಿ ಅಂತ ಹೇಳುತ್ತಾರೆ. ಸರಿ ಅವನನ್ನು ಬರ್ಲಿ ಕೇಳಿ ಅಂತ ಬಂತು, ಹೋದ. ಅದು ಯಾರೇ ಆಗ್ಲಿ ಒಂದು ಘಟನೆ ನಡೆದದ್ದು. ಅವನನ್ನು ಕರ್ಕೊಂಡ್ರು, ಕರ್ಕೊಂಡು ಅವನ ಹತ್ರ ಕೇಳಿದ್ರು ನೀನು ಅಲ್ಲಿ ಇದ್ದೀಯಾ ಅಂತ. ಅವನಿಗೆ ಅಲ್ಲಿ ಅವರ ಗ್ರಾಮ್ಯ ಭಾಷೆಗಳು ಬರುವುದಿಲ್ಲ, ಅಂದ್ರೆ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ನೀನು ಯಾರು, ಎಲ್ಲಿಂದ ಬಂದದ್ದು, ಏನು ಎಲ್ಲ ಕೇಳಿದ್ರು. ಅವನೆಂದು ಹೇಳಿದ, ಹಿಂದೆಲ್ಲ ಸಂಸ್ಕೃತ ಮಾತಾಡ್ತಾ ಇದ್ರು, ಇಲ್ಲದಿದ್ದರೆ ಪ್ರಾಕೃತ. ಮತ್ತೆ ಈ ಗ್ರಾಮ್ಯವಾದದ್ದನ್ನೆಲ್ಲ ಹೆಚ್ಚಿನವರಿಗೆ ಗೊತ್ತಿಲ್ಲ, ಆ ಊರಿನವರಿಗೆ ಬಿಟ್ರೆ. ಇವತ್ತುಂಟಲ್ಲ ಕೆಲವು ಕೆಲವು ಗುಡ್ಡಗಾಡು ಜನಗಳಲ್ಲಿ ಅವರದ್ದೇ ಆದ ಒಂದು ಭಾಷೆಗಳು ಇರುತ್ತೆ, ಅದು ಆಚೆ ಹೊರಗೆ ಯಾರಿಗೂ ಬರುವುದಿಲ್ಲ. ಆದ್ರಿಂದ ನೀನು ಅಲ್ಲಿದ್ದೀಯಾ ಅಂತ ಕೇಳಿದ್ರು, ಇದ್ದೇ ಅಂದ ಇವ ಅವನ ಭಾಷೆಯಲ್ಲಿ ಕೇಳಿಕೊಂಡಾಗ. ಇವರೆಂತ ಜಗಳ ಮಾಡ್ತಿದ್ರೆ ಕೇಳಿದ್ರು, ಅವಳು ಜಗಳ ಮಾಡ್ತಿದ್ದ ಅಂತ ಹೇಳಿದವ. ಇವರು ಎಂತ ಹೇಳಿದ್ರು, ಇವರೆಂತ ಹೇಳಿದ್ ಕೇಳಿದ್ರೆ ತದ್ವತ್ತಾಗಿ ಹೇಳ್ತಾನೆ ಇವ, ಈಕೆ ಹೀಗೆ ಹೇಳಿದ್ದು, ಅದಕ್ಕೆ ಈಕೆ ಹೀಗೆ ಹೇಳಿದ್ದು, ಇವಳು ಹೀಗೆ ಹೇಳಿದಾಗ ಅದಕ್ಕೆ ಹೀಗೆ ಹೇಳಿದ, ತಪ್ಪಿಲ್ಲದೆ ಆನುಭೂರಿ ಬಿಡದೆ ಆನಂತರ ಆನಂತರ ಯಾರು ಅಂತ ಹೇಳಿಕೊಂಡು ಇಷ್ಟೆಲ್ಲ ಆಗಿದೆ ಎಲ್ಲಿ ಅಂತ ಹೇಳಿದರೆ ರೆಕಾರ್ಡರ್ ಇವ. ಇವನಿಗೆ ಆ ಭಾಷೆ ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ. ಅವರು ಎಂತ ಹೇಳಿದ್ದಾರೆ ಅಂತ ಅವ್ರು ಹೇಳುವ ಶಬ್ದಗಳನ್ನು ತುಟಿಯಂಚಿನಿಂದ ಹೊರಗೆ ಬಂದದ್ದನ್ನು ಕಿವಿಯಲ್ಲಿ ಹಾಕಿಕೊಂಡವ ಇವ ಉಚ್ಚಾರ ಮಾಡುದು. ಒಂದು ದೃಷ್ಟಿಯಿಂದ ವೇಗ ಸಂದಿಗ್ರಾಹಿ ಇವ ನೋಡಿ, ಅರ್ಥ ಗೊತ್ತಿಲ್ಲದೆ ಇವು ವಿಷಯಗಳನ್ನು ಹಿಡಿಲಿಕ್ಕೆ ಬರ್ತದೆ ಎನ್ನುವುದು ನಾವೇ ಸಾಕ್ಷಿ, ಅಂದ್ರೆ ಸಂಸ್ಕೃತ ಜ್ಞಾನೇ ಸಾಕ್ಷಿ. ಎಷ್ಟು ಜನರಿಗೆಲ್ಲ ಸಂಸ್ಕೃತ ಶ್ಲೋಕಗಳು ಬರುವುದಿಲ್ಲ, ಅರ್ಥ ಗೊತ್ತುಂಟ? ಎಷ್ಟು ಜನರಿಗೆಲ್ಲ ವೇದ ಮಂತ್ರಗಳು ಗೊತ್ತುಂಟು? ಬಹಳ ಜನರಿಗೆ. ಅರ್ಥ ಗೊತ್ತುಂಟ? ಚೂರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಹೇಳಿದ್ದು ಅಂತ ಅರ್ಥ ಆಗುದಿಲ್ಲ ಅವರಿಗೆ. ಮತ್ತೆಂತ ಹೇಳುವ, ಸಾಖ್ಯಾಮದಾಸ ಮಾರ್ಯಂತ್ವಯ ಯುಜ ಸಹಸ್ಕೃತೇನ ಸಹಸ್ವತ, ಏನರ್ಥ ಆಗುತ್ತೆ? ಏನರ್ಥ ಇತ್ತು? ಬಿಡಿಸಿ ಹೇಳಿದ್ರೆ ತಾನೆ ಶಬ್ದಗಳನ್ನು ಅರ್ಥ ಆಗುದಾದ್ರೂ ಆಗುವುದು. ಅಂದ್ರೆ ವೇದ ಮಂತ್ರಗಳು ಸಾಮಾನ್ಯವಾಗಿ ಸಂಸ್ಕೃತಜ್ಞರ ಕೈಯಲ್ಲಿ ಮಾತಾಡುವುದಿಲ್ಲ, ಆದ್ರೆ ಹೇಳಲಿಕ್ಕೆ ಬರ್ತದೆ. ಏನ್ ಹೇಳಿದ ಅಂತ ಹೇಳಲಿಕ್ಕೆ ನೆನಪಿಟ್ಟುಕೊಂಡು, ಶಬ್ದದ ಮೇಲೆ ಶಬ್ದ ನೆನಪಿಟ್ಟುಕೊಂಡು. ಒಬ್ಬ ಜೈನ ಕವಿ ಇದ್ದಂತೆ, ನನಗೆ ಆ ವಿಷಯವನ್ನು ಹೇಳಿದ್ದು ಪಂಡಿತನಾಥಾಚಾರ್ಯ ಗಲಗಲಿಯವರು, ಕೀರ್ತಿಶೇಷರು. ಆ ಕಾಲದಲ್ಲಿ ಭಾರಿ ಒಳ್ಳೆಯ ಸಾಹಿತಿ, ಚಿಂತಕ, ವಿಮರ್ಶಕ, ಒಳ್ಳೆ ಉಪನ್ಯಾಸಕ, ಬೇರೆ ಒಳ್ಳೆಯ ಕಂಠ, ಬಹು ಶಾಸ್ತ್ರಾಭಿಜ್ಞ. ಅವರು ಅನ್ಸತ್ತೆ ನಾನು ಹತ್ರ ಹೇಳಿದ್ರು, ನಾನು ಅವಧಾನ ಮಾಡಿದಾಗ ಬಹಳ ಇಷ್ಟಪಟ್ಟು. ನಾನು ಅವರಿಗೆ ಎಷ್ಟು ಅಜಗಜ ಅಂತ ಹೇಳ್ಬೋದು ವರ್ಷದಲ್ಲಿಯೂ. ಆಗ ನನ್ನನ್ನು ಅವರು ಬಹಳ ಬೆನ್ನು ತಟ್ಟಿ ತುಂಬ ಖುಷಿಯಾಗಿ ಅವಧಾನ ಮಾಡಿದಾಗ, ಭಾರಿ ಚೆನ್ನಾಗಿದೆ, ನಮ್ಮ ಮಾಧ್ವರಲ್ಲಿ ಒಬ್ಬ ಆದ ಅನ್ನುವುದು ಹೆಮ್ಮೆ. ಆಗ ನಾನು ಒಬ್ಬ ಆದ್ದಷ್ಟೇ. ಈಗ ಸುಮಾರು ಜನ ವಿದ್ಯಾರ್ಥಿಗಳು ಪ್ರಭಾವಿತರಾಗಿದ್ದಾರೆ ಬಿಡಿ ಅನೇಕ ಮಠಗಳಲ್ಲಿ. ಆಗ ಅವರು ಹೇಳಿದ್ದು, ನಾನೊಬ್ಬನನ್ನು ಕಂಡಿದ್ದೆ, ನಾನೇ ಅಲ್ಲಿ ಹೋಗಿದ್ದೆ ಪೃಚ್ಛಕನಾಗಿ. ಅವನಿಗೆ ಅವಧಾನದ ಕತೆ ಹೇಗಿತ್ತು ಕೇಳಿದ್ರೆ, ನಾನು ಶ್ಲೋಕವನ್ನು
ಒಂದು ಓದ್ಲಿಕ್ಕೆ, ಅದು ಮುಗಿದ ನಂತರ ಅವ ಅದನ್ನು ಹೇಳಬೇಕು ನೆನಪಿಟ್ಟುಕೊಂಡು. ಅಪ್ರಸಿದ್ಧವಾದ ಒಂದು ಶ್ಲೋಕ ಎಲ್ಲಿವರೆಗೆ ಅಂದಿರೋದು ಅವನೇ ಮಾಡಿ ತರಬಹುದು ಮೃಚ್ಛಕ. ಹಾಗಾಗಿ ಅವನಿಗೇನು ಗೊತ್ತಿಲ್ಲ, ನೋಡಿಕೊಂಡದ್ದಲ್ಲ, ಇದ್ದ ಕಾವ್ಯಗಳದ್ದೇನಲ್ಲ. ಆದ್ರೂ ನಾನು ಹಾಗೆ ಹೇಳುವವ ವಾಯುಸ್ತುತಿಯ ಒಂದು ಶ್ಲೋಕ ಹೇಳಿದೆ ಅಂತ ಹೇಳಿದ್ರಿ ಅವರು. ವಾಯುಸ್ತುತಿ ತುಂಬಾ ಪಾಪ್ಯುಲರ್ ಇಲ್ಲ ಆಚೆ ಕಡೆ. ಇದು ಜೈನ ಕವಿ ಅವಧಾನ ಮಾಡಿದವ. ಪಂಡಿತಾಚಾರ್ಯ ಹೇಳ್ತಾರೆ, ನಾನು ಒಂದು ವಾಯುಸ್ತುತಿಯ ಶ್ಲೋಕ ಓದಿದೆ. ಅದು ನಾನು ಹೇಗೆ ಓದಿದೆ ಅಂದರೆ ಉಪರಾಟಿ, ಅವರ ಭಾಷೆಯಲ್ಲಿ ಅದು ಉಪರಾಟಿ ಓದಿದೆ ಅಂದ್ರು. ನಾನು ಉಪರಾಟಿ ಅಂದ್ರೆ ಹೇಳಿ ತಿರ್ಗಾಮುರ್ಗ ಅಂದ್ರೆ ಹಿಂದಿನಿಂದ ಮುಂದಕ್ಕೆ ಹಾಗೆ ಓದಿದ್ದಾರಂತೆ ಅವರು. ಕಾಹ ಲುಜ ಅಲ್ಲಿಂದ ಶುರು ಅವರು. ಪಾಹ ಕಜ್ರವ ಅವ್ರು ಓದುವುದು ಕೈಯಲ್ಲಿ ಇಟ್ಕೊಂಡು ಅಕ್ಷರಗಳನ್ನು ಹಿಂದಿನಿಂದ. ಇದು ದೊಡ್ಡ ವೃತ್ತ ನಿಮ್ಗೆ ಗೊತ್ತು, ಶರಸ್ರಗ್ಧರ ವೃತ್ತ. ಅದು 21 ಅಕ್ಷರದ್ದು, 84 ಅಕ್ಷರ ಆಗ್ತದೆ ಈ ಶ್ಲೋಕ ಮುಗಿಯುವಾಗ. ಕೊನೆಗೆ ಕ್ಷುತ್ ಅಲ್ಲಿ ನಿಲ್ಲಿಸಿದ್ರು. ಮಾನ್ ಕ್ಷಾಕ್ಷುತ್ ಅಲ್ಲಿ ನಿಲ್ಲಿಸಿದ್ರು. ಕಾ ಲುಜ ಪಾಕ ಜರವ ಅಂತ ಅಂದ್ರೆ ವಜ್ರ ಕಲ್ಪ ಜಲೂಕಾ ಅಂತ ಕೊನೆಯ ಶಬ್ದ. ಕ್ಷಾಮಾನ್ ರುಕ್ಷರಕ್ಷ. ಇದು ಸರಿಯಾಗಿ ಓದುವವರಿಗೇನೆ ಕುತ್ತಿಗೆ ಕಾಡ್ತದೆ ಈ ಶ್ಲೋಕ ಅಭ್ಯಾಸ ಆಗದಿದ್ರೆ. ಆ ರೀತಿಯ ರುಕ್ಷಾಕ್ಷರಗಳಲ್ಲಿ ಸೇರಿಕೊಂಡಿವೆ. ಇದನ್ನು ಪಂಡಿತಾಚಾರ್ಯರು ಹಿಂದಕ್ಕೆ ಓದಿದ್ದು, 84 ಅಕ್ಷರ ಮೊದಲು ಓದಿದ್ದಾರೆ, 1 ಅಕ್ಷರವನ್ನು ಕೊನೆಗೆ ಓದಿದ್ದಾರೆ. ಈತ ಅದನ್ನು ಸರಿಯಾಗಿ ಹೇಳಬೇಕು. ಏನ್ ಗಮ್ಮತ್ ನೋಡಿ, ಹೇಳಿದಂತೆ ಅವರು ಹೀಗ್ ಹೀಗ್ ಮಂಡೆ ಬಡ್ಕೊಂಡು ಹೇಳಿದ್ನು ಅಂತಾರ. ಇದು ಅವರ ಭಾಷೆಯವರ ಟೋನ್, ಅವ್ರು ಹೇಳಿಕೊಂಡ ರೀತಿ. ತಲೆ ತಲೆ ಚಚ್ಚಿಕೊಂಡು ಹೇಳ್ದು ನೋಡುವನು ಅಂದ್ರು ಧಾರವಾಡದವರು, ಆಚಿನ ಕಡೆಯವರು. ಆ ಭಾಷೆಯಲ್ಲಿ ತುಂಬಾ ಖುಷಿ ಆಯ್ತಾನೆ ಅಂದ್ರು. ಎಂತ ಶಬ್ದಗಳ ಅಕ್ಷರಗಳ ಅವಧಾನ ಅಂತ ತಲೆಯಲ್ಲಿ ಇಟ್ಕೊಂಡು ಅದನ್ನು ತಿರುಗಿಸಿ ಹೇಳಬೇಕಲ್ಲ, ಇವ ಪ್ರಯೋಗ ಮಾಡಬೇಕು. ಅವ್ರು ಎಲ್ಲಿಯೂ ಹೇಳಿದ್ದನ್ನು ಹೇಗೋ ಸರಿ ಮಾಡಿ ಹೇಳಿ. ಅದ್ಭುತ. ಇದರಲ್ಲಿ ಆರ್ಥಿಕವಾದ ಒಂದು ಯೋಚನೆಗಳಿಗಿಂತಲೂ ಹೆಚ್ಚು ಶಾಬ್ದಿಕವಾದ ಒಂದು ಅವಧಾನ. ಇಂಥದ್ದು ಅನೇಕ ಅವಧಾನಗಳ ಬಗ್ಗೆ ನನಗೂ ಅವ್ರು ಮಾತನ್ನು ಕೊಟ್ಟರು. ನಾನು ಮಾತಾಡಿದ್ದು ತುಂಬಾ ಗಂಟೆ ಗಟ್ಟಲೆ. ನಾವು ಆವತ್ತಿನ ಕಾಲದ ಅವಧಾನಿಗಳ ಬಗ್ಗೆ ಎಲ್ಲ ಹೇಳಿ, ಅವಧಾನ ಅಂದ್ರೆ ಟೋಟಲಿ ತಲೆಯಲ್ಲಿ ಹೊತ್ತುಕೊಳ್ಳುವ ಶಕ್ತಿ ಹೊರತು ಇವನ ಯಾವುದೇ ರೀತಿಯಾದ ಟ್ಯಾಲೆಂಟ್ಗಳೆಲ್ಲ ಅಲ್ಲ. ಅದಕ್ಕೆ ಅವಧಾನ ಹೇಳುವುದೇ ಇಲ್ಲ. ಈಗ ಪದ್ಯ ಮಾಡಲಿಕ್ಕೆ ಬರ್ತದೆ, ಅದು ಕರ್ಮ. ಜಿರಳೆಯ ಬಗ್ಗೆ 1 ಗಂಟೆ ಹೇಳುತ್ತಾನೆ, 1 ಗಂಟೆ ಅಲ್ಲ, 1 ದಿನಾನೇ ಹೇಳಿ, ನಮಗೆ ಇಷ್ಟ ಇಲ್ಲ ವಿಷಯ ಅಲ್ಲ. ಹಾಗಲ್ಲ, ಅವನಿಗೆ ಹೊಸಲಿಕ್ಕೆ ಬರ್ತದೆ ಪದಗಳನ್ನು, ಕಟ್ಲಿಕ್ಕೆ ಆಗ್ತದೆ ಪದ್ಯಗಳನ್ನು. ಅದು ಯಾವ ಯಾವ ಶಬ್ದ ಹಾಕಿದ್ರು ಏನು ಹಾಕಿ ಹೇಳಿ. ಅವನು ಚಪಾತಿ ಕೊಟ್ಟರು ಅವನು ನೀ ಚಪಾತಿಯನ್ನು ಹೇಳಿಕೊಂಡನು. ಅದೇನು ನಮಗೆ ಬೇಡ, ಅದು ಯಾವುದು ಅವಧಾನದಲ್ಲಿನ ಸಂಗತಿ ಅಲ್ಲ. ಅವಧಾನ ಅಂದ್ರೆ ಟೋಟಲಿ ಧಾರಣೆಯ ಶಕ್ತಿಯ ವ್ಯವಸ್ಥೆ. ಕಥೆಯನ್ನು ಕೇಳಿಕೊಂಡು ಹೇಳೋದೆಲ್ಲ ಏಕಸಂಧಿಗಳು ದ್ವಿಸಂಧಿಗಳು, ಅದು ದೊಡ್ಡ ಸಂಗತಿ ಅಲ್ಲ. ಇದು ವಿಚಿತ್ರ. ತಾನೇ ಮಾಡಿದ ಪದ್ಯವನ್ನು ತಾನೇ ಇನ್ನೊಮ್ಮೆ ನೆನಪು ಮಾಡಿ ಹೇಳ್ತಾನೆ ಅನ್ನೋದು ಒಂದು ಸಣ್ಣ ಮಟ್ಟಿನ ಒಂದು ಅವಧಾನ ಅಷ್ಟೇ, ಬಿಡು, ಅದು ದೊಡ್ಡ ಸಂಗತಿ ಅಲ್ಲ. ಹೀಗೆ ಬಹಳ ಚೆನ್ನಾಗಿ ಪ್ರಾಣಿ ಪಕ್ಷಿಗಳು ಸಹ ಈ ನಮೂನೆಯ ಅವಧಾನಗಳಿಂದ ಶಬ್ದಗಳನ್ನು ಹೊತ್ಕೊಂಡೋಗಿ ಬಿಟ್ಟುಕೊಟ್ಟವನಿಗೆ ಮತ್ತೆ ಹೇಳಿಬಿಡ್ತಾವೆ. ಅಷ್ಟು ಸಾಕು ಅವನಿಗೆ ಕ್ಲೂ. ಅವುಗಳು ಏನು ಕಕ್ಕಿದ್ರು ಅವನಿಗೆ ಲಾಭ, ಅಲ್ಲಿನ ಸಿಚುವೇಶನ್ ಮತ್ತೆ ಹೆಣ್ಕೊಳ್ತಾನೆ. ಇದು ಇದೆ ಒಂದು ದೊಡ್ಡ ಅವಧಾನದಲ್ಲಿ. ಅಲ್ಲಲ್ಲಲ್ಲಲ್ಲಿ ಒಂದು 10-12 ಪದಗಳನ್ನು ಕೊಡ್ತಾರೆ, ಶಬ್ದಗಳನ್ನು. ಕೆಲವೊಮ್ಮೆ ಒಂದಕ್ಕೊಂದು ಸಂಬಂಧ ಇರ್ತದೆ ಇಲ್ಲ ಹೇಳುವ, ಇಲ್ಲದೆ ಇರ್ಲಿಕ್ಕೂ ಸಾಕು, ಉಂಟು ಅಂತ ಆರಿಸಿಕೊಳ್ಳುವ. 10-12 ಪದಗಳನ್ನು ಕೊಟ್ಟು ಬಿಡ್ತಾರೆ. ಈ 10-12 ಪದಗಳನ್ನು ಹಾಕಿ ಒಂದು ಶ್ಲೋಕ ಮಾಡಿ ಸನ್ನಿವೇಶವನ್ನು ಚೆನ್ನಾಗಿ ಒಂದು ಕಥೆಯಲ್ಲಿ ತರಬೇಕು. ಕಥೆಯಲ್ಲಿ ತರಬೇಕು. ಆ ಪದಗಳನ್ನು ಜೋಡಿಸಿ, ಎಲ್ಲಿ ಬೇಕಾದ್ರಲ್ಲಿ ಪದಗಳು ಜೋಡಿಸಿ ಒಂದು ಶ್ಲೋಕ ಆಗಿ ಅದರಲ್ಲಿ ಒಂದು ಸಿಚುವೇಶನ್, ಒಂದು ಕತೆ ಹೊರಗೆ ಬರಬೇಕು. ಕಥಾ ಸೃಷ್ಟಿ. ಇದು ಟ್ಯಾಲೆಂಟ್ ಅಲ್ಲೇ ಹೋಗ್ತದೆ ವಿಷಯ ಅಲ್ಲ. ಆದ್ರೆ ಅದರಲ್ಲಿ ಅಷ್ಟು ಪದಗಳನ್ನು ನೆನಪಿಟ್ಟುಕೊಂಡು ಸಿಕ್ಕಿಸುವುದು ಒಂದು ಕಲೆ ಉಂಟಲ್ಲಿ ಅಷ್ಟೇ. ಆವತ್ತಿನಲ್ಲಿ ಒಂದು 8-10 ಪದ ಕೊಟ್ಟಿರುತ್ತೆ. ಹಾಗೆ ಈ ಕಪಿಗಳು ಈ ಹಕ್ಕಿಗಳು ಅಲ್ಲಿ ಕಲಿತ ಕೇಳಿದ ಅಷ್ಟೊತ್ತಿದ್ದ 8-10 ಪದಗಳನ್ನು ಅವನಿಗೆ ಕಕ್ಕಿದ್ರು ಸಾಕಾಗತ್ತೆ. ಅದರ ಊಹೆಗಳನ್ನು ಮಾಡಿ ಏನು ನಡೆದಿದೆ ಮಂತ್ರಾಲೋಚನೆ ಇನ್ನಾಗುತ್ತೆ ಅಂತ ವೈರಿಗಳೋ ಅವನಿಗೆ ಆಗದವರೋ ವಿರೋಧಿಗಳು ಅದನ್ನು ಹಿಡಿದಾರು ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ, ನೀನು ಯಾವ ಕಾಲಕ್ಕೂ ಪೆದ್ದರನ್ನಾಗಲಿ ಮಂಗಗಳನ್ನಾಗಲಿ ಪಕ್ಷಿಗಳನ್ನಾಗಲಿ ನೀನು ಇಟ್ಕೊಳ್ಳಿಕ್ಕೆ ನೋಡಬೇಡ. ಮಂತ್ರಾಲೋಚನೆ ಇದು.
ನಾವು ತಿಳ್ಕೊಂಡವ್ರು ಪೆದ್ದರು ಅಂತ ಪೂರಾ ಪರೀಕ್ಷೆ ಮಾಡಿ ನೋಡಿ ಆಗಿದ್ದು ಏನು ಅಲ್ಲ ಅಂತ. ಏನು ಅಲ್ಲ ಅಲ್ಲ, ಅವರು ಒಂದು ಶಬ್ದವನ್ನು ಹೊರಗೆ ಕೊಟ್ಟರು ಲಾಭ ಉಂಟು. ಮತ್ತೇಳ್ತಾನೆ ಸರ್ವೇ ಮಂತ್ರಗೃಹ, ಅವನು ಎಲ್ಲರನ್ನು ಬಿಟ್ಟಿರಬೇಕು ಹೇಳುವಾಗ ಮುಖ್ಯವಾಗಿ ಅಂಗವಿಕಲರದ್ದಾಯ್ತಲ್ಲ, ಮಂತ್ರಭೇದೇಹಿ ದೋಷಾಶ್ಚ ಭವಂತಿ ಪ್ರತಿವೀಕ್ಷಿತ. ಏನು ಗುಟ್ಟಾಗಿ ಮಾತಾಡಿದೆಯೋ ಅದು ಯಾರಿಗೂ ತಿಳಿಯಬಾರದು, ರಟ್ಟ ಆಗಲಿಕ್ಕಿಲ್ಲ ಅದು. ಇದರ ಬಗ್ಗೆ ರಾಜನೇ ತಿಳಿ ಹೇಳಬೇಕು, ವಿಷಯ ಲೀಕ್ ಆಗಲಿಕ್ಕಿಲ್ಲ. ಯಾಕೆ ಅಂದ್ರೆ ಕೇಳಿದ್ರೆ ಇಷ್ಟೆಲ್ಲ ತಪ್ಪುಗಳಿರ್ತಾವೆ, ಗೊತ್ತಾಗಿ ಹೋದ್ರೆ ಇಷ್ಟೆಲ್ಲ ತೊಂದರೆ ಆಗ್ತದೆ, ಇಷ್ಟೆಲ್ಲ ಲಾಭಗಳುಂಟು ನಾವು ಸೀಕ್ರೆಟ್ ಆಗಿ ಇಟ್ಟುಕೊಂಡ್ರೆ, ಗುಟ್ಟಾಗಿ ಇಟ್ಟುಕೊಂಡ್ರೆ ಅಂತ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಬೇಕು. ಯಾರಿಗೆ? ರಾಜನಿಗೆ ನಷ್ಟ ಲಾಭದ ಬಗ್ಗೆ ಅಲ್ಲ, ಅವರವರಿಗೆ ಏನು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದ್ರ ವಿಷಯದಲ್ಲಿ ತಿಳಿಸಬೇಕು. ಅಷ್ಟು ಸೀಕ್ರೆಟ್ ಇಟ್ಕೊಳ್ಬೇಕು ಅವರು. ಆದ್ರೆ ಯಾವ ಕಾಲಕ್ಕೂ ಹೊರಗೆ ಬರದ ಮುಂಚೆ ಯಾವುದೇ ರಹಸ್ಯಗಳು ಮಂತ್ರಾಲೋಚನೆಗಳು ಅದು ಲೀಕ್ ಆಗ್ಲಿಕ್ಕಿಲ್ಲ. ಹಾಗೆ ನೋಡಿಕೊಳ್ಳಬೇಕು, ದೋಷಗಳು ಆಗದಂತೆ ಲೀಕ್ ಆಗದಂತೆ ನೋಡಿಕೊಳ್ಳಿಕ್ಕೆ. ಯಾಕೆ ಅಂದ್ರೆ ನಾನು ಹೇಳುತ್ತೇನೆ, ನತೇ ಶಕ್ಯ ಸಮಾಧಾತು ಕಥಂಜಿದಿ ಮೇ ಮತಿ. ಎಲ್ಲಿಯಾದ್ರೂ ಏನಾದ್ರೂ ಅದರದ್ದು ಲೀಕೇಜ್ ಆದ್ರೆ ಆಗತಕ್ಕ ಡ್ಯಾಮೇಜ್ ಎಷ್ಟು ಏನು, ಅದು ಸರಿ ಮಾಡುವುದು ಹೇಗೆ ಅನ್ನೋದು ನಾನು ಖಂಡಿತವಾಗಿಯೂ ಲೆಕ್ಕಾಚಾರದಲ್ಲಿ ಇಲ್ಲ ಅಂತಾನೆ. ಅಂದ್ರೆ ಅಸಾಧ್ಯವಾದ ತಪ್ಪುಗಳು, ಡ್ಯಾಮೇಜ್ಗಳು, ನಷ್ಟಗಳು, ಹೆಚ್ಚು ಕಡಿಮೆಗಳು ರಾಜನಿಗೆ ಬಂದು ಬೀಳುತ್ತವೆ. ಆದ್ರಿಂದ ಮಂತ್ರಾಲೋಚನೆಯಲ್ಲಿ ಬಂದ ಸಂಗತಿಗಳನ್ನು ಆದಷ್ಟು ಪೂರ್ಣ ಪ್ರಮಾಣದಲ್ಲಿ ರಾಜನವರಿಗೆ ಹೇಳಿ ಜೋರು ಮಾಡಿಸಿ ಎಲ್ಲಾದ್ರೂ ಹೊರಗೆ ತಂದದ್ದು ಗೊತ್ತಾಗಿ ಬಿಟ್ಟರೆ ಅಂತವರನ್ನು ಖಂಡಿತವಾಗಿಯೂ ಮತ್ತೆ ನಾವು ಹೀಗೆ ಮಾಡುತ್ತೇವೆ, ಶಿಕ್ಷೆ ಇಂಥದ್ದು ಅಪರಾಧ ಹೀಗೆ ಅಂತ ಹೇಳಿ ದೇಶದ್ರೋಹದ ನೆಲೆಯಲ್ಲಿ. ಆದ್ರಿಂದ ಇದನ್ನು ರಾಜನವರಿಗೆ ಖುದ್ದಾಗಿ ತಿಳಿಸಿ ಗುಣದೋಷಗಳು ಚಿಂತನೆ ಮಾಡಿ ಮಂತ್ರಾಲೋಚನೆಯನ್ನು ಎಲ್ಲಿಯೂ ಸಹ ಬ್ರೇಕ್ ಆಗದಂತೆ ಮುತುವರ್ಜಿ ವಹಿಸಿ ಆದರೆ ಮತ್ತೆ ಅದನ್ನು ಸರಿ ಮಾಡಲಿಕ್ಕೆ ಆಗುವುದೇ ಇಲ್ಲ ಎನ್ನುವುದನ್ನು ಧೃತರಾಷ್ಟ್ರ ಹೇಳ್ತಾನೆ. ಒಂದು ಸರ್ತಿ ನಮ್ಮ ಪಿತೂರಿಗಳು ಯೋಜನೆಗಳು ಹೊರಗೆ ಬಂದವೋ. ಈಗ ಕೆಲವು ಸಂಶೋಧನಾ ಸಂಸ್ಥೆಗಳನ್ನ ವಿದ್ಯಾರ್ಥಿಗಳು ನನ್ನ ಹತ್ರ ಹೇಳುವಾಗ ಹೇಳುತ್ತಾರೆ, ನಾವೆಲ್ಲ ಇಂಥದ್ದು ಮಾಡುತ್ತೇವೆ, ಇಂಥದ್ದು ಮಾಡ್ತಾ ಇದ್ದೇವೆ ಪ್ರಾಜೆಕ್ಟ್, ಇದು ಮಾಡ್ಲಿಕ್ಕೆ ಉಂಟು, ಇದನ್ನ ಪಡಿಬೇಕು ಅಂತ ಹೇಳಿಕೊಂಡು ಹೊರಟ್ರೆ ನಾಳೆ ಇನ್ನೊಬ್ಬದನ್ನು ಶುರು ಮಾಡಿರ್ತಾನೆ, ನಮಗೆ ವಿರೋಧಿ ಆಗ್ತಾನೆ, ನಮ್ಮ ಕೆಲಸ ಬಿಡಬೇಕಾಗತ್ತೆ ಮಧ್ಯದಲ್ಲಿ. ಆದ್ರೆ ನಾವು ಯಾರಿಗೂ ಏನು ಮಾಡ್ತಾ ಇದ್ದೇವೆ ಹೇಳುವುದಿಲ್ಲ ಅಂತ ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದರು. ನಾವು ಈ ಪ್ರವೃತ್ತಿಯಲ್ಲಿದ್ದೇವೆ, ಈ ಸಂಗತಿಯನ್ನು ನೋಡ್ತಾ ಇದ್ದೇವೆ, ಇದನ್ನು ಹುಡುಕ್ಬೇಕು ಅಂತ ನಾವು ಹೇಳಿಕೊಂಡ್ರೆ ಅದು ಪಬ್ಲಿಕ್ಗೆ ಸಿಕ್ಕಿದ್ರೆ ನಾಳೆ ಇನ್ನೊಂದು ಯೂನಿವರ್ಸಿಟಿಯವರು ಮತ್ತೊಂದು ರೀತಿಯಿಂದ ಅದಕ್ಕೆ ಮಗದೊಂದು ಬಣ್ಣ ಹಚ್ಚಿ ಅದನ್ನು ಪ್ರಾಜೆಕ್ಟ್ ತಗೊಳ್ತಾರೆ. ಹೀಗಾಗಿ ಇಷ್ಟು ನಾವು ರಹಸ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪೇಪರ್ ಅನ್ನು ಇಟ್ಕೊಳ್ಬೇಕು ಅಂತ. ಎಷ್ಟು ಕಷ್ಟ ನೋಡಿ, ಹೊತ್ತಗೆ ಬರೆಯಲು ಹೊರಟವನಿಗೆ ಶೀರ್ಷಿಕೆಯನ್ನು ಹೊರಗೆ ಹಾಕುವಂತಿಲ್ಲ. ಅವನು ಏನ್ ಬರಿತಾ ಇದ್ದೀರಿ, ಏನು ಪುಸ್ತಕ ಬರಿತಾ ಇದ್ದೇನೆ ಅಷ್ಟೇ. ಯಾವುದರ ಬಗ್ಗೆ ಹೇಳ್ತಾರೆ ಅವರು, ನಾವು ಏನರ ಬಗ್ಗೆ ಹೇಳಲಿಕ್ಕಿಲ್ಲ ಎಂತ ಹೇಳಿದ್ರು, ನಾವು ಪ್ರಕೃತಿ ಬಗ್ಗೆ ಅಂತ ಜನರಲ್ ಆಗಿ ಹೇಳಿದ್ರು ಶುರು ಮಾಡ್ತಾರೆ ಅವ್ರು. ನಾವು ಒಂದು ಪ್ರಕೃತಿಯ ಬಗ್ಗೆ ಒಂದು ಲೇಖನ ಆಗ್ಬೇಕು ಅಂತ ಬರುವ ನಾವು ಹೊರಗೆ ತರೋ ಮುಂಚೆ ಬರೀತಾರೆ. ಆದ್ರಿಂದ ಏನ್ ಬಗ್ಗೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ, ಪೆನ್ನು ಓಡಿದಲ್ಲಿ ಬರೆಯುವುದು ಅಂತ ನೋಡಿ ಎಷ್ಟು ಗಮನ ಇರುತ್ತೆ. ನಾವು ಮರಗಳ ಬಗ್ಗೆ ಅಂದ್ರೆ ಹೌದಲ್ಲ, ನಾವು ಒಂದು ಮರಗಳ ಬಗ್ಗೆ ಸಂಶೋಧನೆ ಶುರು ಮಾಡ್ತಾರೆ ಅವರು. ನಾವು ಯಜ್ಞಯಾಗದ ಯಜ್ಞಯಾಗದ ಬಗ್ಗೆ ಬರೀತಾರೆ. ನಾವು ಶಬ್ದ ಹೇಳಿದ್ರೆ ಸಾಕು, ಹಾಗಾಗಿ ನಾವು ಏನ್ ಮಾಡ್ತೇವೆ ಎನ್ನುವುದೇ ತಿಳಿಯದಾರದಂತೆ ಹೊತ್ತಗೆಗಳು ಹೊರಗೆ ಬಂದಾಗಲೇ ಅರ್ಥ ಆಗುವ ಹಾಗೆ. ಇಷ್ಟೆಲ್ಲ ರಹಸ್ಯ ವಿಷಯಗಳ ಬಗ್ಗೆ ಹೇಳಿದ. ಮತ್ತೆ ರಾಜ ಚೆನ್ನಾಗಿರಬೇಕು ಆದರೆ ಈ ಕುಡಿತ ಜೂಜು ಇವುಗಳಲ್ಲೆಲ್ಲ ಹೆಚ್ಚು ಪ್ರವೇಶ ಮಾಡಬಾರದು. ಅದರಲ್ಲಿ ಅವನು ಕುಡಿಯುವುದಾದ್ರೂ ಏಕಾಂತದಲ್ಲಿ ರಾಣಿವಾಸದಲ್ಲಿ ಮಾತ್ರ. ಈ ಹೊರಗೆ ಮಿತ್ರರ ಜೊತೆಯಲ್ಲಿ ಸೇವಕರ ಜೊತೆಯಲ್ಲಿ ಎಲ್ಲ ಕುಡಿಬಾರ್ದು. ಅವರೋಧ ಭೂಮವು ಭೃತ್ಯೈಶ್ಚ ಪಾನಂ ಸಹ ವಿವರ್ಜೆಯೇತ್. ತನಗೆ ಬೇಕಾದವರು ಮಿತ್ರರು ಅತ್ಯಂತ ಗೆಳೆಯರು ಆಪ್ತರು ಒಳಗಿದ್ದವರು ಪರಿಚಾರಕರು ಹೇಳಿಕೊಂಡು ಯಾರ ಜೊತೆಯಲ್ಲಿಯೂ ಕುಡಿಲಿಕ್ಕೆ ಹೋಗಬೇಡ. ಕುಡಿತ ಎನ್ನುವುದು ಮನುಷ್ಯನನ್ನು ಮುಗಿಸುತ್ತದೆ ಅಂತಾರೆ. ಯಾಕೆಂದ್ರೆ ಅವರು ಕುಡಿಯುವ ಜೊತೆಯಲ್ಲಿ ನಮಗೆ ತುಂಬಾ ಸಲುಗೆಯವರಾಗ್ತಾರೆ. ಯಾಕೆಂದ್ರೆ ಕುಡಿದ ಅಮಲಿನಲ್ಲಿಯೂ ಅವರಿಗೆ ಎಚ್ಚರ ತಪ್ಪಿರುತ್ತದೆ. ಆಕ್ರೋಶಂತಿ ಅನುಮತ್ತಾಸ್ತೆ, ಅವರು ಮದ್ದದಿಂದ ಸೊಕ್ಕಿ ಎಂತೆಂತದೋ ಬೊಗಳಿಕ್ಕೆ ಹಾಡ್ಲಿಕ್ಕೆ ಕೂಗ್ಲಿಕ್ಕೆ ಎಲ್ಲ ಮಾಡ್ತಾರೆ, ರಂಪಾಟ ತೆಗಿತಾರೆ. ಕಳತ್ರಂ ಅಭಿಗೃಣ್ಣತೆ, ಮತ್ತೆ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡ್ಲಿಕ್ಕೆ ನೋಡ್ತಾರೆ, ಅದನ್ನು ಎಳಿಲಿಕ್ಕೆ ಬರ್ತಾರೆ.
ಜಿಗಾನ್ಸ್ಯಂತ್ಯಭಿ ಶಸ್ತ್ರೇಣ, ಹೊಡಿಲಿಕ್ಕೂ ತಯಾರು ಕೈಯಲ್ಲಿದ್ದ ವಸ್ತುಗಳಲ್ಲಿ, ಪಾನ ಪಾತ್ರದಿಂದಲೇ ಬೇಕಾದ್ರೆ ಆಯುಧಗಳಿಂದಲೇ ತಿವಿತಾರೆ ಬಡಿತಾರೆ. ಯಾರಂತ ನೋಡೋದಿಲ್ಲ, ರಾಜ ಅಂತ ಗುರುತಿಸುವುದಿಲ್ಲ. ನಷ್ಟಾಹ ಕ್ರೀಡಂತಿ ಚ ಉತ್ಕಟಾಹ, ಹಾಳಾದವರು ಮೈ ಮೇಲೆ ಹಾರಿಕೊಂಡಿದ್ದಾರೆ. ಜೋರಾದಂತಹ ಅಮಲಿನಿಂದ ಏನೇನೋ ಚೇಷ್ಟೆಗಳನ್ನು ಮಾಡುತ್ತಾರೆ. ನಾನಾಕ್ಷೇಪಾಹ ವ್ಯಾರಂತಿ, ಬಾಯಿ ಬಂದಾಗಿ ಹೇಳ್ತಾರೆ, ಮತ್ತೆ ಆಕ್ಷೇಪ ಎಸ್ಸಿದ್ದಾರೆ, ಹಾಗಲ್ವಾ ಹೀಗಲ್ವಾ ಅಂತ ಮರ್ಯಾದೆ. ಒಂದೊಮ್ಮೆ ವಾಸ್ತವವಾಗಿ ಏನಾದರೂ ಇದ್ರೂ ಅದನ್ನು 10 ಜನ 16 ಜನರಿಗೆ ಅಲ್ಲಿ ಚೆಲ್ಲುತ್ತಾರೆ, ಅದನ್ನು ಬೇರೆ ರೀತಿಯಿಂದ ಅದಕ್ಕೆ ಬಣ್ಣ ಹಾಕ್ತಾರೆ. ಗಮ್ಯಾಗಮ್ಯಂ ನ ಜಾನತೆ, ಎಂತ ಮಾಡಬೇಕು, ಎಲ್ಲಿ ಹೋಗಬೇಕು, ಏನ್ ನಡೆ ಗೊತ್ತಿಲ್ಲ, ಎಚ್ಚರ ಇಲ್ಲ ಅವರಿಗೆ. ಕುಡಿತದ ತಟ್ಟೆ ಜೊತೆಯಲ್ಲಿಯೇ ಓಡಿ ಹೋದಾರು ದೇವರ ಮಂದಿರಕ್ಕೂ, ಪುರೋಹಿತ ವರ್ಗಕ್ಕೂ, ಧಾರ್ಮಿಕ ಕೇಂದ್ರಕ್ಕೂ, ಅಥವಾ ಬಯಲಿಗೋ, ಅಥವಾ ಮಕ್ಕಳೆಡೆಗೋ, ಇನ್ನೇನೇನೋ, ಯಾರ ಮನೆಗೋ, ಬೀದಿಗೋ. ಹಾಗಾಗಿ ಕುಡಿತದ ಚಟದ ಜೊತೆಯಲ್ಲಿ ರಾಜನು ಸೇರಿಕೊಳ್ಳುವಂತೆಯೇ ಇಲ್ಲ. ಏಕಾಂತ ರಾಣಿವಾಸ, ಅದರಲ್ಲೂ ಶಬ್ದ ಇಲ್ಲದೆ ಎಲ್ಲ ಹೇಳ್ತಾನೆ ಹೇಳಲಿಕ್ಕುಂಟಾದ. ಯಾಕೆಂದ್ರೆ ಹೀಗಾಗಿ ಗೊತ್ತಾಗದಂತೆ ಕುಡಿಯುವುದು ತಪ್ಪು. ಅದರಲ್ಲಿಯೂ ಅತಿಪಾನೇನ ರಾಜಾಪಿ ಸರ್ವಂ ಕೋಶಂ ವಿನಾಶಯತ್. ಜಾಸ್ತಿ ಕುಡಿಯುವ ರಾಜ ಅಂತಾದ್ರೆ ಬೊಕ್ಕಸ ಖಂಡಿತ ಖಾಲಿ. ನೀವು ಹೇಳುದು ನೋಡಿ, ಹೆಂಡದಂಡೆ ದೊಡ್ಡಾದಾಗೆ ರಾಜನ ಮಂಡೆ, ಅದು ಮತ್ತೆ ದಂಡದಿಂದಲೇ ಆಗ್ಬೇಕಾಗತ್ತೆ, ಉಸೂಲಿಗೆ ಪ್ರಯೋಜನ ಇಲ್ಲ ಅಂತಾನೆ. ಪೂರ್ಣವಾದ ಸಂಪತ್ತನ್ನು ಖಾಲಿ ಮಾಡಿಕೊಳ್ಳುತ್ತಾನೆ. ಸರ್ವಂ ನಷ್ಟಂ ತಾನೇ ನೈಮ ಅಂತ. ಕೊನೆಗೆ ಕುಡಿತದ ಅಮಲಿನಲ್ಲಿ, ಕುಡಿತದ ಗಮ್ಮತ್ತಿನಲ್ಲೇ, ಕುಡಿತದ ಪ್ರಭಾವದಿಂದಲೇ ಎಲ್ಲವನ್ನು ಕಳ್ಕೊಳ್ಳುತ್ತಾನೆ, ಅವನು ಎಲ್ಲ ಸ್ವತ್ತನ್ನು ಕಳ್ಕೊಳ್ಳುತ್ತಾನೆ. ಮತ್ತೆ ಅವನು ಉಚ್ಚದ್ದು ಕೆಲವೊಮ್ಮೆ ಗಾಯಕೇಭ್ಯಶ್ಚ ವೃತಾಚದ್ರವ್ಯ ಸಂಜಯಂ ವಿತರೇತ್, ಸಿಕ್ಕಾಬಟ್ಟೆ ದುಡ್ಡು ಚೆಲ್ಲುತ್ತಾನೆ. ಕುಡಿತಕ್ಕೆ ಬಲಿಯಾದವ ಕುಡಿತ ಕುಣಿತ ಇವೆಲ್ಲ ಆಗ್ಲಿಕ್ಕೆ ಹೋಗಿ ಹಾಡುಗರಿಗೆ ವೃಂದದವರಿಗೆ ಖಂಡಾಬಟ್ಟೆ ಚೆಲ್ತಾನೆ. ನಾನೊಮ್ಮೆ ನೋಡಿದ್ದೆ ಉಡುಪಿಯಲ್ಲಿ ಹುಲಿವೇಷ ಆರ್ಭಟ ಅಂದ್ರೆ ಭಾರಿ ಜೋರು. ಎಷ್ಟು ಜೋರಾಯಿತು ಅಂದ್ರೆ ಹುಲಿಗಳು ಕುಡಿದಿವೆ, ಬಡಿದವರು ಕುಡಿದಿದ್ದಾರೆ, ಕೊನೆಗೆ ಕುಡಿಯುವ ಮಾಲೀಕನ ಅಂಗಡಿ ಹತ್ತಿರಕ್ಕೂ ಬಂದು ಕೇಳ್ತಾ ಇದ್ದಾರೆ ದುಡ್ಡು. ಮಾಲೀಕ ಎಸಿತಾ ಇದ್ದಾರೆ ದುಡ್ಡು ಕುಡಿತದ ಅಮಲಿನಲ್ಲಿ, ಅವರು ಕುಣಿತಾನೆ ಇದ್ದಾರೆ. ಕುಣಿಯುವುದು ಹೆಜ್ಜೆ ತಪ್ಪಿತಾ ಇದೆ, ವಾಲ್ತಾ ಇದ್ದಾರೆ. ಅಂದ್ರೆ ಆ ಹೊಡೆತ ಬಡಿತ ವಾದ್ಯ ಹಾಡು ಇವು ಅವರನ್ನು ಬಡಿತದೆ. ಬಡಿದು ಬಹಳಷ್ಟು ತಮ್ಮನ್ನು ಮರೆಯುವಂತೆ ಮಾಡ್ತದೆ. ಇದರಿಂದ ಹೇಳುತ್ತಾನೆ ಬೇಡ ಕುಡಿತದಲ್ಲಿ, ಅದು ಕ್ಲಬ್ ಎನ್ನುವ ನೆಲೆಯಲ್ಲಿ ಹೇಳ್ತಾನೆ. ಅಲ್ಲಿ ಕುಡಿತ ಕುಣಿತ ಹಾಡುಗಳು ಎಲ್ಲ ಶುರು ಆಗ್ತದೆ, ಮ್ಯೂಸಿಕ್ ಮತ್ತೊಂದು ಶುರು ಆಗುತ್ತೆ. ಮೊದಲೇ ದೀಪವನ್ನು ಕಮ್ಮಿ ಮಾಡಿರ್ತಾರೆ. ಹೀಗಾಗಿ ಯಾರು ಏನು ಎಂತ ಎಂತ ಗೊತ್ತಾಗದೆ ಸಂಪತ್ತೆಲ್ಲ ಹಾಡುವವರಿಗೆಲ್ಲ ಚೆಲ್ತಾರೆ. ನೋಡಿದ್ದೇನೆ ಈ ಕುಡಿಯುವವರು ಗಮ್ಮತ್ತಿನವರು ದುಡ್ಡಿನವರು ತಮ್ಮ ಮೈ ಮೇಲಿನ ಚಿನ್ನ ಆಭರಣಗಳನ್ನೆಲ್ಲ ಆ ಮೈ ಬಿಟ್ಟು ಕುಣಿಯುವವರಿಗೆಲ್ಲ ಬಿಸಾಡ್ತಾರೆ. ಇವತ್ತು ನಡೆಯುವ ಕಥೆಗಳು ಹಾಗೆ, ಶ್ರೀಮಂತರ ಅಮಲು ಅಂದ್ರೆ ಹೀಗೆ. ಮತ್ತೆ ಅವರನ್ನು ಎಲ್ಲಿಯೋ ಬಿದ್ದವರನ್ನು ಹೊತ್ಕೊಂಡು ಹೋಗಿ ಅವರ ಮನೆಯಲ್ಲಿ ಬಿಟ್ಟು ಬರಬೇಕಾಗಿದೆ. ಎಲ್ಲ ಅಲ್ಲಿನ ಕ್ಲಬ್ ಮ್ಯಾನೇಜರ್ ಅದನ್ನು ವಹಿಸಿಕೊಂಡಿರ್ತಾನೆ, ಇರಲಿ, ಅವನು ಅದರಲ್ಲೇ ಸಂಪಾದನೆ ಮಾಡ್ತಾನೆ. ಆದ್ರೆ ನೀವು ಹೇಳ್ತಾನೆ ಪಾನ ಅದು ಸತ್ಯ ನಿಜವಾಗಿಯೂ ವರ್ಚ್ಯ ಅಂತ. ಮತ್ತೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನ್ಯಾಯದ ಅಂಗಳದಲ್ಲಿ ಒಂದು ಮಾತು ಹೇಳ್ತಾನೆ ಬಹಳ ಚಂದವಾಗಿ. ವ್ಯವಹಾರಷ್ಟತೆ ರಾಜನ್ ಸತ್ಯಂ, ಬಹಳ ಒಳ್ಳೆ ರೀತಿಯಿಂದ ಆಪ್ತೈಹಿ ಅಧಿಷ್ಠಿತ, ವ್ಯವಹಾರ ಒಳ್ಳೆ ರೀತಿ ಆಗಬೇಕಾದ್ರೆ ನಿನ್ನ ಜನರಿಂದ ನಿನಗೆ ಬೇಕಾದವರಿಂದ ಅದನ್ನು, ಯಾಕೆಂದ್ರೆ ನ್ಯಾಯ ಅನ್ಯಾಯಗಳ ಸತ್ಯ ಅನೃತಗಳ ವ್ಯವಹಾರಗಳನ್ನು ನಿಭಾಯಿಸಿಕೊಳ್ಳುವಲ್ಲಿ ತನ್ನವರೇ ಬೇಕು. ಯೋಜ್ಯ ತುಷ್ಟೈಹಿ ಹಿತೈಹಿ ರಾಜನ್, ಮತ್ತು ಹೇಳ್ತಾರೆ ಬಹಳ ಚಂದವಾಗಿ, ಒಳ್ಳೆಯವರು ದೃಷ್ಟು ಒಳ್ಳೆಯವರು ಕೇಳಿದರೆ ಅವರು ನಿನಗೆ ಹಿತವನ್ನು ಆಗುವಂತೆ ಇರುವವರು ಆಗಬೇಕು, ಜೊತೆಯಲ್ಲಿ ಅವರಿಗೆ ಬೇಕಾದಷ್ಟು ಸಂತೋಷ ಇರಬೇಕು. ದುಡ್ಡಿನ ಆಸೆಯಿಂದ ಇನ್ನೊಬ್ಬರ ಪಕ್ಷಕ್ಕೆ ಹಾರುವಂತೆ ಇರಬಾರದು, ಸುಳ್ಳನ್ನು ಪ್ರೋತ್ಸಾಹಿಸುವಂತಿರಬಾರದು. ಆದರೆ ನೀನು ಅದರಲ್ಲಿ ಒಳ್ಳೆ ಚಾರರನ್ನು ನೋಡಿಕೊಳ್ಳುವವರನ್ನೆಲ್ಲ ಇಟ್ಕೊಳ್ಬೇಕು. ನ್ಯಾಯದಂಗಳದಲ್ಲಿ ನೋಡಿ ಯಾರೆಲ್ಲ ಬರ್ತಾರೆ, ಅವರಿಗೆಲ್ಲ ಹೇಗೆ ಶಿಕ್ಷೆ ಮಾಡಲಿಕ್ಕೆ ಹೇಳಿದರೆ ಅವನು ಹೇಳ್ತಾನೆ ಆದಾನ ರುಚಿಯಷ್ಟೈವ ಅಂತ. ಆದಾನ ರುಚಿ ಅಂದರೆ ದಾನ ರುಚಿ ಅಲ್ಲ, ಆದಾನ ರುಚಿ ಅಂದರೆ ಲಂಚ ಪಡೀಲಿಕ್ಕೆ ಹೆಚ್ಚು ಜನ ಇಷ್ಟಪಡ್ತಾರೆ. ಅಂಥವರಿಗೂ ನೀನು
ಹಿರಣ್ಯ ದಂಡ್ಯ ವಧ್ಯಾವ ಅಂತಾರೆ. ಅವರಿಗೆ ನೀನು ಫೈನ್ ಹಾಕಬೇಕು ದುಡ್ಡಿನಲ್ಲಿ, ಇಲ್ಲ ಕೆಲವರನ್ನು ಭಾರಿ ಜೋರನವನ್ನು ಕಡಿಲೇಬೇಕಾಗ್ತದೆ. ಕರ್ತವ್ಯ ದೇಶಕಾಲತಃ, ದೇಶಕ್ಕೆ ಕಾಲಕ್ಕೆ ಅನುಗುಣವಾಗಿ ಶಿಕ್ಷೆ ಇರಬೇಕು. ಹೇಗೆ ಮಾಡಿದ್ದಾನೆ ಏನು ಮಾಡಿದ್ದಾನೆ ನೋಡಿಕೊಳ್ಳಿಕ್ಕೆ ಉಂಟು. ಇವರೆಲ್ಲ ತಪ್ಪುಗಾರರು. ಆದಾನ ರುಚೇಷ್ಟೈವ ಪರ ದಾರಾಭಿಮರ್ಷಿನ, ಮತ್ತೊಬ್ಬರ ಹೆಂಡೆ ಅತ್ತೆಯರನ್ನು ಎಳೆಯುವುದು ಅಂದ್ರೆ ರಾವಣನಂತಿರುವವರನ್ನು ಸಹ ದಂಡನೆಗೆ, ಸ್ತ್ರೀಯನ್ನು ಅಪಹಾರ ಮಾಡಿದವನಿಗೆ ವಧೆಗಿಂತ ಸಣ್ಣ ದಂಡನೆ ಇಲ್ಲಂತೆ. ಆದ್ರೆ ರಾವಣನನ್ನು ಕೊಂದ ಅಂದ್ರೆ ದೊಡ್ಡ ಸಂಗತಿ ಅಲ್ಲ ಅಂತಾರೆ ಆ ಕಾಲದಲ್ಲಿ. ಒಂದು ಇರತಕ್ಕಂತಹ ದಂಡನೆಯ ವ್ಯವಸ್ಥೆಯಲ್ಲಿ ಮೊದಲು ಹೇಳ್ತಾನೆ. ಇನ್ನು ಸಹ ಉಗ್ರ ದಂಡ ಪ್ರಧಾನಾಶ್ಚ ಅಂತ, ಕೆಲವರು ಭಾರಿ ಹಿಂಸೆ ಮಾಡ್ತಾರಲ್ಲ ಉಗ್ರವಾದಿಗಳು ಭಯೋತ್ಪಾದಕರನ್ನು, ಅವರನ್ನು ಬಗ್ಗೆ ಬಡಿಯಲೇಬೇಕು ಅಂತಾನೆ. ಕಮ್ಮಿ ಮಾಡಲಿಕ್ಕಿಲ್ಲ ಅವರಿಗೆ. ಮತ್ತೆ ಮಿಥ್ಯಾ ವ್ಯಾಹರಣಸ್ತತ, ಸುಳ್ಳುಗಾರರು, ಸುಳ್ಳಿನಿಂದಾಗಿ ತುಂಬಾ ಹಾನಿ ಆಗ್ತದೆ. ಇಡೀ ರಾಮಾಯಣ ನಡೆದದ್ದೇ ಸುಳ್ಳಿನಿಂದ. ಇತ್ತ ಮಂಥರೆಯ ಸುಳ್ಳು, ಶೂರ್ಪನಖಿಯ ಸುಳ್ಳು ಎಲ್ಲ ನೋಡಿ. ಹೋಗಿ ರಾವಣನಿಗೆ ನಿನಗೊಂದು ಹುಡುಗಿ ತರಲು ಹೊರಟಿದ್ದೇನೆ, ನನ್ನ ಮೂಗು ಕಿವಿ ಕತ್ತರಿಸಿದ್ದಾರೆ ಅಂತ ಹೇಳ್ತಾಳೆ. ಇವಳು ಮಾಡಲು ಹೋದದ್ದು ಕತೆ ಬೇರೆ. ಅತ್ತು ಆಗತ ಅಂತ ಸೀತೆಯನ್ನು ನುಂಗಲು ಹೋಗಿದ್ದಾಳೆ, ಆದ್ರೆ ಹೇಳಿದ ಕತೆ ಬೇರೆ. ಹಾಗೆ ಮಂತ್ರ ಹೇಳಿದ್ ನೋಡಿ, ನಿನಗೆ ನಾಳೆಯಿಂದ ಅರಸೊತ್ತಿಗೆಯಲ್ಲಿ ಪಟ್ಟದ ರಾಣಿಯ ಕತೆ ಇಲ್ಲ, ನೀನೊಂದು ಬದಿಗೆ ಹೋಗ್ತಿ, ಹಾಗಾಗಿ ನಿನ್ನ ಮಗ ರಾಜನಾಗ್ಲಿ ಅವನ ಆಚೆ ಹೋಗ್ಲಿ ಅಂತ ಈ ಸುಳ್ಳು ಕೆಲಸ ಮಾಡಿದೆ. ಅಂಥವರನ್ನು ಶಿಕ್ಷಿಸಬೇಕು. ಮಿಥ್ಯಾ ವ್ಯಾಹರಣ ಆಕ್ರೋಶಾರಷ್ಟ ಲುಬ್ಧಾಷ್ಟ, ಬೊಬ್ಬೆ ಹೊಡೆಯುವವರು, ಗಲಾಟೆ ಎಬ್ಬಿಸುವವರು, ಗಲಭೆಕೋರರು, ದೊಂಬಿ ಇತ್ಯಾದಿಗಳನ್ನು ನಡೆಸುವವರು, ಮತ್ತೆ ಲೋಭಿಗಳು, ಅತಿ ಅಧಿಕ ಲಾಭಕ್ಕೋಸ್ಕರ ಹೆಣಗುವವರು, ದಾಸ್ತಾನುಗಾರರು ಲೋಭಿಗಳು ಅಂದ್ರೆ. ಆದ್ರಿಂದ ಇಕಾನಮಿ ವ್ಯವಸ್ಥೆ ಹಾಳಾಗ್ತದೆ ಲೋಕದಲ್ಲಿ, ಬ್ಯಾಲೆನ್ಸ್ ತಪ್ಪುತ್ತದೆ. ಇಂಥವರನ್ನೆಲ್ಲ ಚೆನ್ನಾಗಿ ಬಗ್ಗು ಬಡಿಯಬೇಕು, ದಂಡನೆ ಕೊಡಬೇಕು. ಹರ್ತಾರಹ ಸಾಹಸ ಪ್ರಿಯ, ಏನೇನೋ ಕೆಟ್ಟ ಕೆಲಸ ಮಾಡುವವರು, ಸಾಹಸ ನಡೆಸಲಿಕ್ಕೆ ಹೋದವರು, ಇದು ತಪ್ಪೇ. ಇವತ್ತು ನಾವು ನೋಡ್ತೇವೆ ವಾಹನಗಳನ್ನು ವೇಗವಾಗಿ ಓಡಿಸುವುದು, ಅಥವಾ ಎರಡು ಚಕ್ರದ ವಾಹನವನ್ನು ಒಂದು ಚಕ್ರದಲ್ಲಿ ಓಡುವಂತೆ ಮಾಡುವುದು ನಿಂತು, ಇವೆಲ್ಲ ಸಾಹಸಗಳು, ತಪ್ಪಿದು. ಇವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತಾರೆ. ಇದು ಪಬ್ಲಿಕ್ಕಿನಲ್ಲಿ ಇಂಥದ್ದೆಲ್ಲ ಸಾಹಸಗಳನ್ನು ಮಾಡಿ ಜನರನ್ನು ಬೆಚ್ಚಗೊಳಿಸುವುದಾಗಲಿ, ಅಪಘಾತಕ್ಕೆ ಅವರನ್ನು ಆಹ್ವಾನಿಸುವುದಾಗಲಿ, ಮಗದೊಬ್ಬರನ್ನು ಹೀಗೆ ತಪ್ಪು ಕೆಲಸದಲ್ಲಿ ಪ್ರೇರಣೆ ಗಳಿಸುವುದಾಗಲಿ, ಬಹಳಷ್ಟು ವಿಷಯದಲ್ಲಿ ತಪ್ಪಾದ್ರಿಂದ ಏನು ಹೇಳ್ತಾನೆ, ಹರ್ತಾರಹ ತಾವು ಸಾಹಸ ಪ್ರಿಯ, ಇನ್ನೊಬ್ಬರು ಸೊತ್ತನ್ನು ಕದಿಯುವವರು, ಹಾಳು ಮಾಡುವವರು, ಇನ್ನು ಮುಂದುವರೆ ಕೇಳ ಹೇಳ್ತಾನೆ. ಸಭಾ ವಿಕಾರ ಭೇತ್ತಾರಹ ಅಂತಾನೆ. ದೊಡ್ಡ ದೊಡ್ಡೆಯ ಉದ್ಯಾನಗಳನ್ನು, ಮಂಟಪಗಳನ್ನೆಲ್ಲ ಒಡೆಯುವವರು, ಹಾಳು ಮಾಡುವವರು, ಸೇತುವೆ ಭಂಗ ಮಾಡುವವರು, ಬೆಂಕಿ ಹಾಕುವವರು, ವರ್ಣಾನಾಂಚ ಪ್ರದೂಷಕ, ಜಾತಿಗಳನ್ನು ಹಾಳು ಮಾಡುವವರು, ಬೆಳ್ಕೊಂಡು ಬಲಾತ್ಕಾರದಿಂದ ಮತಾಂತರವೋ ಜಾತ್ಯಂತರವೋ ಮಾಡಿಕೊಳ್ಳುವುದನ್ನೆಲ್ಲ ಇಲ್ಲಿ ಗುರುತಿಸ್ತಾನೆ ಧೃತರಾಷ್ಟ್ರ. ಅವರವರ ಪಾಡಿಗೆ ಅವರವರನ್ನು ಇರಲಿಕ್ಕೆ ಬಿಡಬೇಕು. ಅವರ ಮೇಲೆ ನಾವು ಬಲಾತ್ಕಾರವನ್ನು ಮಾಡಲಿಕ್ಕಿಲ್ಲ, ಧಾರ್ಮಿಕವಾಗಿ ಆಗಲಿ ಅಥವಾ ಜಾತಿಯ ವಿಷಯದಲ್ಲಿ ಆಗಲಿ, ಇದೆಲ್ಲ ತಪ್ಪಾಗತ್ತೆ. ಇಂಥವರನ್ನೆಲ್ಲ ದುಡ್ಡು ದಂಡದಿಂದ ಅಥವಾ ದೇಹ ದಂಡನೆಯಿಂದ ಬಗ್ಗಿಸಬೇಕು. ಅಂದ ತಕ್ಷಣ ಅದಕ್ಕೊಂದು ವ್ಯವಸ್ಥೆ ಬೇಕು ನಿನ್ನ ಜನರಲ್ಲಿ. ಪರಿಮಾಣ ಪರೀಕ್ಷೆಯ ಚೆನ್ನಾಗಿ ನೋಡಿಕೊಳ್ಳಬೇಕು ಏನಾಗಿದೆ ಏನು ಎನ್ನುವುದನ್ನು. ಆನಂತರ ದಂಡಂ ದಂಡ್ಯೇಶು ಕಾರ್ಯಂ, ಆನಂತರ ಅವರಿಗೆ ಏನ್ ಮಾಡಲಿಕ್ಕುಂಟು, ಪ್ರಣೇಯು ದಂಡ್ಯಂ ದಂಡ್ಯೇಶು ಭಾರತ ಪ್ರಣೇಯು ಯಥಾನ್ಯಾಯ, ಅವರು ಮಾಡಿದ್ದರ ಪರಿಮಾಣ, ಅದಕ್ಕೆ ಅನುಕೂಲ ವ್ಯವಸ್ಥೆ, ನಡೆದುಕೊಂಡ ರೀತಿ, ಆದ ಬಗೆ, ಆದ ದೇಶ, ಆದ ಹಾನಿಗಳು, ಇವನ್ನೆಲ್ಲ ನೋಡಿಕೊಂಡು ಸರಿಯಾಗಿ ನಿನ್ನ ಜನರು ಪುರುಷಾಸ್ತೇ ಯುಧಿಷ್ಠಿರ, ನಿನ್ನ ಜನರು ನಿನಗೆ ಆಪ್ತರಾದವರು, ಬಹಳ ಚೆನ್ನಾಗಿ ತಿಳ್ಕೊಂಡವರು, ವ್ಯವಹಾರ ನಿಪುಣರು. ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದ ಕಡೆಯಲ್ಲೆಲ್ಲ ವ್ಯವಹಾರ ಅಧ್ಯಾಯಗಳು ಅಂತ ಭಾರಿ ದೊಡ್ಡ ಮಟ್ಟಿನಲ್ಲಿ ಇದೆ. ನಮ್ಮ ನ್ಯಾಯ ದಂಡನೆಯ ಚಿಂತನೆಗಳು, ಪೀನಲ್ ಕೋಡ್ಸ್ ಎನ್ನುವುದು ಶಾಸ್ತ್ರಗಳಲ್ಲಿ ಭಾರತಗಳಲ್ಲಿ ಕಂಡಾಬಟ್ಟೆ, ದಂಡನೀತಿಯಿಂದಲೇ ಅದಕ್ಕೆ ಹೆಸರು. ಈ ವಿಷಯಗಳನ್ನು ಎತ್ತಿಕೊಂಡ ಇಲ್ಲಿ ಹೇಳುವಾಗ ರಾಜನೀತಿಯಲ್ಲಿ ಒಂದು ಭಾಗ ದಂಡನೀತಿ. ರಾಜ ಹೇಗಿರಬೇಕು ಅಂತ ಹೇಳುತ್ತಾ, ಆತ ಲೋಕದಲ್ಲಿ ತಪ್ಪುಗಳನ್ನು ಒಪ್ಪುವಂತಿಲ್ಲ, ಆದ ತಪ್ಪುಗಳಿಗೆ ಹೇಗೆ ಹೇಳಬೇಕು ಅಂತ ಪರಿಮಾಣ ಅಲ್ಲಿ ಆಗಿರತಕ್ಕಂಥದ್ದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಪರೀಕ್ಷಿಸದೆ ವೀಕ್ಷಿಸದೆ
ಅದಕ್ಕೋಸ್ಕರ ಸಮಯ ಹೇಳಲಿಕ್ಕಿಲ್ಲ, ಅದು ತಪ್ಪು ಅಂತಾನೆ. ಪರೀಕ್ಷೆಯನ್ನು ಚಿಂತನೆಯನ್ನು ಕೂಡಲೇ ಮಾಡಲಿಕ್ಕುಂಟು. ಒಂದೇ ರೀತಿಯಿಂದ ವಿಧಿತ್ವ ಪರಿಮಾಣ ವಿಧಿತ್ವ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ತಿಳಿಯದೆ ಹೇಳಿದ್ದು ಕೇಳಿದ್ದು ಒಟ್ಟಾರೆ ಮಾಡಲಿಕ್ಕಿಲ್ಲ. ಇವತ್ತು ಕಣ್ಣು ಪಟ್ಟಿ ಕಟ್ಟಿಕೊಂಡು ತೀರ್ಪು ಕೊಡುವಂತೆ ಇಲ್ಲ. ಆವತ್ತು ಕಣ್ಣು ತೆರೆದುಕೊಂಡು ತಿಳಿದು ತೀರ್ಪು ಕೊಡ್ಲಿಕ್ಕೆ ಯಾರು ಏನು ಎನ್ನುವುದನ್ನು ನೋಡಿಕೊಂಡು ಅದು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ನೋಡಿ ತಿಳಿದು ಕೇಳಿ ವಿಮರ್ಶೆಗೈದು ಏನು ಅಂತ ನೋಡ್ಲಿಕ್ಕೆ ಅಂತ ಹೀಗೆ ಬಹಳ ವಿಶೇಷವಾಗಿ ದಂಡನೀತಿಯನ್ನು ಹೇಳುತ್ತಾ ಧೃತರಾಷ್ಟ್ರ ಇನ್ನು ಅನೇಕ ರೀತಿಯಲ್ಲಿ ರಾಜಕೀಯದ ಪರಿಸ್ಥಿತಿಗಳ ಬಗ್ಗೆ ಇನ್ನೂ ಅನೇಕ ಮಾತುಗಳನ್ನು ಧರ್ಮರಾಜನಿಗೆ ತಿಳಿಸ್ತಾನೆ. ಒಳ್ಳೆ ರಾಜನೇ ಧರ್ಮರಾಜ, ಆದರೂ ಹೇಳಿದ್ದ ನೀನು ಧರ್ಮದಲ್ಲಿದ್ದರೂ ನಾನು ಹೇಳಲಿಕ್ಕೆ ಉಂಟು, ಅದು ಇನ್ನಷ್ಟು ತಿಳ್ಕೊಂಡು ನಡೀಲಿಕ್ಕೆ ಒಳ್ಳೆಯದು ಎನ್ನುವ ನೆಲೆಯಲ್ಲಿ ಹೇಳಿದ್ದನ್ನು ಅದನ್ನು ಮತ್ತೆ ಚಿಂತನೆಗೆ ತರುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.